ಆತ್ಮೀಯ ಸ್ಪರ್ಧಾರ್ಥಿಗಳಿಗೆ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಬಸವರಾಜ್ ಮಾಡಳ್ಳಿ. ಕ್ಲಾಸಿಕ್ KSIS ಸ್ಟಡಿ ಸರ್ಕಲ್ ಧಾರವಾಡದಲ್ಲಿ ಸಾಮಾನ್ಯ ಜ್ಞಾನ ಹಾಗೂ ಪ್ರಚಲಿತ ಘಟನೆಗಳ ಸಂಪನ್ಮೂಲ ವ್ಯಕ್ತಿಯಾಗಿ ಸೇವೆ ಸಲ್ಲಿಸ್ತಾ ಇದ್ದೀನಿ. ಎಸ್, ಹಾಗಾದರೆ ಆತ್ಮೀಯ ಸ್ಪರ್ಧಾರ್ಥಿಗಳೇ, ಇವತ್ತು ಪ್ರಮುಖವಾಗಿ ಕೆಲವು ರಾಷ್ಟ್ರೀಯ ದಿನಗಳನ್ನು ನಾವು ಆಚರಣೆ ಮಾಡ್ತೇವೆ. ಆದರೆ ಇವತ್ತು ಅಕ್ಟೋಬರ್ 31, ಹಾಗಾದರೆ ಇವತ್ತು ಅದ್ಭುತವಾಗಿರ್ತಕ್ಕಂಥ ಅತ್ಯಂತ ಒಂದು ವಿಶಿಷ್ಟವಾಗಿರತಕ್ಕಂಥ ದಿನ ರಾಷ್ಟ್ರೀಯ ಏಕತಾ ದಿವಸ. ಎಸ್, ಹಾಗಾದರೆ ಸ್ಪರ್ಧಾರ್ಥಿಗಳೇ, ತಮಗೆಲ್ಲರೂ ಕೂಡ ಗೊತ್ತಿರ್ಬೋದು ಈ ರಾಷ್ಟ್ರೀಯ ಏಕತಾ ದಿವಸನ್ನು ಯಾವಾಗ ಆಚರಿಸ್ತಾರಂದರೆ, ಎಸ್, ಅಕ್ಟೋಬರ್ 31. ಎಸ್, ಹಾಗಾದರೆ ಸ್ಪರ್ಧಾರ್ಥಿಗಳೇ, ಇಲ್ಲಿ ಪ್ರಮುಖವಾಗಿ ರಾಷ್ಟ್ರೀಯ ಏಕತಾ ದಿವಸ ಅಕ್ಟೋಬರ್ 31ರಂದು ಆಚರಣೆ ಮಾಡ್ತೇವೆ. ಅದು ಯಾರ ಒಂದು ಹುಟ್ಟುಹಬ್ಬದ ದಿನವನ್ನಾಗಿ ಅಂದರೆ, ಭಾರತದ ಉಕ್ಕಿನ ಮನುಷ್ಯ ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರ ಹುಟ್ಟುಹಬ್ಬವಾಗಿರ್ತಕ್ಕಂಥ ಅಕ್ಟೋಬರ್ 31ನ್ನು ನಾವು ರಾಷ್ಟ್ರೀಯ ದಿನವನ್ನಾಗಿ ಆಚರಿಸ್ತೇವೆ. ಎಸ್, ಹಾಗಾದರೆ ಬಹಳ ಮಹತ್ವದಾಗಿರ್ತಕ್ಕಂಥದ್ದು, ಇವತ್ತು ಭಾರತ ಅಖಂಡ ಭಾರತ ಅಂತ ಏನು ಕರಿತೀವಲ್ಲ, ಆ ಭಾರತ ಇವತ್ತು ಒಕ್ಕೂಟವಾಗಿರಲಿಕ್ಕೆ ಕಾರಣೀಕರ್ತರಾಗಿರ್ತಕ್ಕಂಥವರು ದೇಶ ಕಂಡ ಅಪ್ರತಿಮ ಹೋರಾಟಗಾರ ಸರ್ದಾರ್ ವಲ್ಲಭಭಾಯಿ ಪಟೇಲ್. ಎಸ್, ಹಾಗಾದರೆ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರ ಹುಟ್ಟುಹಬ್ಬವಾಗಿರತಕ್ಕಂಥ ಅಕ್ಟೋಬರ್ 31ನ್ನು ನಾವು ರಾಷ್ಟ್ರೀಯ ಏಕತಾ ದಿವಸ ಅಂತ ಆಚರಿಸ್ತೇವೆ. ಎಸ್, ಹಾಗಾದರೆ ಇದಕ್ಕೆ ಪ್ರಮುಖವಾಗಿ ನಾವು ಯಾಕೆ ರಾಷ್ಟ್ರೀಯ ಏಕತಾ ದಿವಸನ ಆಚರಿಸ್ತೀವಿ, ಹಾಗಾದರೆ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರು ಬಹಳಷ್ಟು ಏನಪ್ಪ ಅಂದರೆ ಭಾರತ ಸ್ವತಂತ್ರ ಹೋರಾಟದಲ್ಲಿ, ಜೊತೆಗೆ ಸ್ವತಂತ್ರ ಭಾರತದ ನಂತರ ಭಾರತವನ್ನು ಒಕ್ಕೂಟಿಸುವಲ್ಲಿ ಏನಪ್ಪ ಅಂದರೆ ಪ್ರಮುಖವಾಗಿ ಕಾರಣೀಕರ್ತರಾಗಿರ್ತಕ್ಕಂಥವ್ರು. ಎಸ್, ಹಾಗಾದರೆ ಭಾರತದ ಉಕ್ಕಿನ ಮನುಷ್ಯ, ಸ್ವಾತಂತ್ರ್ಯ ಭಾರತದ ಏಕೀಕರಣ ಶಿಲ್ಪಿ, ನವ ಭಾರತ ನಿರ್ಮಾಣದ ಶಿಲ್ಪಿ, ಭಾರತದ ಬಿಸ್ಮಾರ್ಕ್, ಬಾಡೋಲಿ ಸತ್ಯಾಗ್ರಹದ ರುವಾರಿ, ಆಧುನಿಕ ಸಿವಿಲ್ ಸೇವೆಗಳ ಪ್ರವರ್ತಕ, ಭಾರತದ ಮೊದಲ ಉಪಪ್ರಧಾನಿ, ಭಾರತದ ಮೊದಲ ಗೃಹಮಂತ್ರಿ ಎಂದೇ ಖ್ಯಾತರಾದ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರ ಜನ್ಮದಿನಾಚರಣೆಯಾದ ಅಕ್ಟೋಬರ್ 31ನ್ನು ದೇಶಾದ್ಯಂತ ನಾವು ರಾಷ್ಟ್ರೀಯ ಏಕತಾ ದಿನಾಚರಣೆಗೆ ಆಚರಿಸ್ತೇವೆ. ಸ್ಪರ್ಧಾರ್ಥಿಗಳೇ, ಇಷ್ಟು ಹೆಸರುಗಳಿಂದ ಕರೆಸಿಕೊಳ್ತಕ್ಕಂಥ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಭಾರತಕ್ಕೆ ನೀಡಿರ್ತಕ್ಕಂಥ ಕೊಡುಗೆ ಅಮೋಘ. ಎಸ್, ಹಾಗಾದರೆ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರು ಇಷ್ಟು ಹೆಸರಿಂದ ಕರ್ಕೊಳ್ತಾರೆ, ಎಸ್, ಭಾರತದ ಉಕ್ಕಿನ ಮನುಷ್ಯ, ಅದನ್ನು ಹಲವಾರು ಜನ ಪಡ್ಕೊಂಡಿದ್ದಾರೆ. ಅಂಥ ಭಾರತದಲ್ಲಿ ಸರ್ದಾರ್ ವಲ್ಲಭಭಾಯಿ ಪಟೇಲ್, ಯಾಕಂದರೆ ಅವರನ್ನು ಯಾಕೆ ಭಾರತದ ಉಕ್ಕಿನ ಮನುಷ್ಯ ಅಂತ ಕರೆದ್ರು, ಜೊತೆಗೆ ಭಾರತದ ಏಕೀಕರಣದ ಶಿಲ್ಪಿ ಅಂತ ಕರೆದ್ರು, ಯಾಕೆ ಭಾರತವನ್ನು ಏಕೀಕರಣಗೊಳಿಸಿದಂತಹ ರುವಾರಿಯವರು. ಹಾಗಾಗಿ ಇಂಥ ಎಲ್ಲ ಹೆಸರುಗಳನ್ನೇನಪ್ಪ ಅಂದರೆ ಇವತ್ತು ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರನ್ನು ನಾವು ಕರಿತೀವಿ. ಹಾಗಾಗಿ ಸ್ಪರ್ಧಾರ್ಥಿಗಳೇ, ಅವರು ಭಾರತವನ್ನು ಏಕೀಕರಣವನ್ನುಗೊಳಿಸಿದರು. ಹಾಗಾಗಿ ಏಕೀಕರಣದ ಏಕತಾ, ಭಾರತ ವಿವಿಧತೆಯಲ್ಲ ಏಕತೆಯನ್ನು ಹೊಂದಿರತಕ್ಕಂಥ ರಾಷ್ಟ್ರ. ಹಾಗಾಗಿ ಅವರ ಹುಟ್ಟುಹಬ್ಬವನ್ನೇ ನಾವು ಯಾಕೆ ಏಕತಾ ದಿನಾಚರಣೆಗೆ ಮಾಡಿದ್ವಿ ಅಂದರೆ, ಎಸ್, ಇಲ್ಲಿ ಸ್ಪರ್ಧಾರ್ಥಿ ಗಮನಿಸ್ಕೊಳ್ಬೇಕಾಗುತ್ತೆ. ಎಸ್, ಹಾಗಾದರೆ ರಾಷ್ಟ್ರೀಯ ಏಕತಾ ದಿನಾಚರಣೆ ಅದು ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರ ಹುಟ್ಟುಹಬ್ಬವಾಗಿರತಕ್ಕಂಥ ದಿನದಂದು. ಎಸ್, ಹಾಗಾದರೆ ಸ್ಪರ್ಧಾರ್ಥಿಗಳೇ, ಇಲ್ಲಿ ಪ್ರಮುಖವಾಗಿ ನೋಡಿರಿ ರಾಷ್ಟ್ರೀಯ ಏಕತಾ ದಿನಾಚರಣೆಯ ಹಿನ್ನೆಲೆಯನ್ನು ತಿಳ್ಕೊಳ್ಬೇಕಾಗುತ್ತೆ. ಎಸ್, ಹಾಗಾದರೆ ರಾಷ್ಟ್ರೀಯ ಏಕತಾ ದಿನಾಚರಣೆ ಅದರ ಹಿನ್ನೆಲೆ ನೋಡಿದಾಗ, ಎಸ್, ಭಾರತ ಸ್ವತಂತ್ರಗೊಂಡ ನಂತರ, ಭಾರತ ಸ್ವತಂತ್ರಗೊಂಡ ನಂತರ ಭಾರತದಲ್ಲಿ 562 ಹೆಚ್ಚು ದೇಶೀಯ ಸಂಸ್ಥಾನಗಳಿದ್ದವು. ನೆನಪಿಟ್ಕೊಳ್ಳಿ, ಇದು ಕೂಡ ಬಹಳ ಮಹತ್ವದ್ದು ಪ್ರಶ್ನೆ ಕೂಡ ಕೇಳಿದ್ದೇನೆ. 562 ಹೆಚ್ಚು ದೇಶೀಯ ಸಂಸ್ಥಾನಗಳು ಭಾರತದಲ್ಲಿದ್ದವು. ಹಾಗಾದರೆ ಆ ದೇಶೀಯ ಸಂಸ್ಥಾನಗಳಲ್ಲಿ ಜಮ್ಮು ಕಾಶ್ಮೀರ, ಜುನಾಗಢ್ ಮತ್ತು ಹೈದರಾಬಾದ್ ಪ್ರಾಂತ್ಯಗಳನ್ನು ಹೊರತುಪಡಿಸಿ ಎಲ್ಲ ದೇಶೀಯ ಸಂಸ್ಥಾನಗಳನ್ನು ಭಾರತದ ಒಕ್ಕೂಟವನ್ನು ಸೇರಿಸಿಕೊಳ್ಳಿಕ್ಕೆ ಇಲ್ಲಿ ಪ್ರಮುಖವಾಗಿ ಕಾರಣೀಕರ್ತಾರೆ ಯಾರು ಅಂದರೆ, ಅದು ಸರ್ದಾರ್ ವಲ್ಲಭಭಾಯಿ ಪಟೇಲ್. ಸ್ಪರ್ಧಾರ್ಥಿ ಗಮನಿಸ್ಕೊಳ್ಳಿ, ಇಲ್ಲೇ ಜಮ್ಮು ಕಾಶ್ಮೀರ, ಜುನಾಗಢ್ ಮತ್ತು ಹೈದರಾಬಾದ್ ಪ್ರಾಂತ್ಯಗಳು ಸ್ಪರ್ಧಾರ್ಥಿ ಗಮನಿಸ್ಕೊಳ್ಬೇಕಾಗುತ್ತೆ. ಯಾಕಂದರೆ 562 ಹೆಚ್ಚು ದೇಶೀಯ ಸಂಸ್ಥಾನಗಳಲ್ಲಿ ಈ 3 ದೇಶೀಯ ಸಂಸ್ಥಾನಗಳು ಆರಂಭದಲ್ಲಿ ಭಾರತ ಒಕ್ಕೂಟವನ್ನು ಸೇರಲಿಲ್ಲ. ಯಾಕೆ ಅಂದರೆ 1947 ಭಾರತ ಸ್ವತಂತ್ರ ಕಾಯ್ದೆ ಏನಿತ್ತಲ್ಲ, ಆ ಕಾಯ್ದೆಯೊಳಗೆ ಕೆಲವು ಪ್ರಮುಖವಾಗಿ ಏನಪ್ಪ ಅಂದರೆ ಆ ಕಾಯ್ದೆ ಅಡಿಯೊಳಗೆ ಇಲ್ಲಿ ಕೆಲವು ಏನಪ್ಪ ಅಂದರೆ ಸವಲತ್ತುಗಳು ಇರತಕ್ಕಂಥದ್ದು. ಎಸ್, 1947 ಭಾರತ ಸ್ವತಂತ್ರ ಕಾಯ್ದೆ ಏನು ಹೇಳ್ತದಂದರೆ, ಎಸ್, ಇಲ್ಲೇ ಏನು ದೇಶೀಯ ಸಂಸ್ಥಾನಗಳಿದ್ದವು ಅವು ಭಾರತ ಒಕ್ಕೂಟವನ್ನಾದರೂ ಸೇರ್ಬೋದು, ಪಾಕಿಸ್ತಾನವನ್ನಾದರೂ ಸೇರ್ಬೋದು, ಅಥವಾ ತಟಸ್ಥವಾಗಿ ಉಳಿದು
ತಮ್ಮದೇ ಆಗಿರತಕ್ಕಂಥ ಒಂದು ಸಂಸ್ಥಾನವನ್ನು ರೂಪಿಸ್ಕೊಳ್ಬೋದು ಅಂತ ಆ ಒಂದು 1947 ಭಾರತ ಸ್ವತಂತ್ರ ಕಾಯ್ದೆ ಹೇಳ್ತದೆ. ಆ ದೃಷ್ಟಿಯಿಂದ ಏನಪ್ಪ ಅಂದರೆ ಈ ಮೂರು ಪ್ರಾಂತ್ಯಗಳು ಏನಪ್ಪ ಅಂದರೆ ಇಲ್ಲಿ ಭಾರತ ಒಕ್ಕೂಟವನ್ನು ಆರಂಭದಲ್ಲಿ ಸೇರಲಿಲ್ಲ. ಹಾಗಾದರೆ ಜಮ್ಮು ಕಾಶ್ಮೀರ 1947 ಪಾಕಿಸ್ತಾನ ಭಾರತದ ಏನು ಕಾಶ್ಮೀರ ಇದೆಯಲ್ಲ ಆ ಕಾಶ್ಮೀರದ ಮೇಲೆ ಆಕ್ರಮಣ ಮಾಡ್ತದೆ. ಆ ಆಕ್ರಮಣ ಮಾಡಿದಾಗ ಕಾಶ್ಮೀರದ ರಾಜ ಹರಿಸಿಂಗ್ ಭಾರತದ ನೆರವನ್ನು ಕೇಳ್ತಾನೆ. ಆ ಸಮಯದಲ್ಲಿದ್ದ ಭಾರತದ ಗೃಹ ಮಂತ್ರಿ ಸರ್ದಾರ್ ವಲ್ಲಭಭಾಯಿ ಪಟೇಲ್ 1947 ಅಕ್ಟೋಬರ್ 26 ಆ ಜಮ್ಮು ಕಾಶ್ಮೀರದ ರಾಜ ಹರಿಸಿಂಗ್ ಏನಪ್ಪ ಅಂದರೆ ಭಾರತದೊಂದಿಗೆ ಒಪ್ಪಂದ ಮಾಡಿಕೊಡ್ತಾನೆ. ಅದಕ್ಕೆ ಪ್ರಮುಖವಾಗಿ ಯಾರಪ್ಪ ಅಂದರೆ ಇಲ್ಲಿ ಆ ಜಮ್ಮು ಕಾಶ್ಮೀರದಿಂದ ಪಾಕಿಸ್ತಾನದ ಸೇನೆಯನ್ನು ಹೊಡೆದೋಳಿಸಿದಂಥ ಭಾರತದ ಉಕ್ಕಿನ ಮನುಷ್ಯ ಸರ್ದಾರ್ ವಲ್ಲಭಭಾಯಿ ಪಟೇಲ್. ಹಾಗಾದರೆ ಆ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಏನಪ್ಪ ಅಂದರೆ ಇಲ್ಲಿ ಜಮ್ಮು ಕಾಶ್ಮೀರವು ಕೂಡ ಭಾರತದ ಒಕ್ಕೂಟಕ್ಕೆ ಸೇರಿಕೊಳ್ಳಿಕ್ಕೆ ಪ್ರಮುಖವಾಗಿ ಕಾಣಿಕತ್ತರಾದರು. ಅದೇ ಜಮ್ಮು ಕಾಶ್ಮೀರವನ್ನು ಇವತ್ತು ಭಾರತದಲ್ಲಿ ನೆನಪಿಟ್ಕೊಳ್ಳೇ 2019 ಅಕ್ಟೋಬರ್ 31 ಜಮ್ಮು ಕಾಶ್ಮೀರ ನೆನಪಿಟ್ಕೊಳ್ಳ್ರೆ ಜಮ್ಮು ಕಾಶ್ಮೀರ ಮತ್ತು ಲಡಾಖ್ ಏನಿದೆಯಲ್ಲ ಅದನ್ನು ಭಾರತದಲ್ಲಿ ಏನಪ್ಪ ಅಂದರೆ ಜಮ್ಮು ಕಾಶ್ಮೀರ ರಾಜ್ಯವಾಗಿ ಮತ್ತು ಲಡಾಖನ್ನು ಕೇಂದ್ರಾಡಳಿತ ಪ್ರದೇಶವಾಗಿ ನರೇಂದ್ರ ಮೋದಿ ಅವರು ಕೂಡ ಘೋಷಣೆ ಮಾಡಿದರು. ಜೊತೆಗೆ ಇವಾಗಿನ ಭಾರತದ ಗೃಹ ಮಂತ್ರಿ ಅಮಿತ್ ಶಾ ಅವರು ಏನಪ್ಪ ಅಂದರೆ ಆ ಜಮ್ಮು ಕಾಶ್ಮೀರಕ್ಕೆ ಕೊಟ್ಟಿರತಕ್ಕಂಥ ವಿಶೇಷ ಸ್ಥಾನಮಾನ 370 ಏನಿದೆಲ್ಲ ಅದನ್ನು ಕೂಡ ರದ್ದುಪಡಿಸಿ ಪ್ರಮುಖವಾಗಿ ಇವತ್ತು ಕಾಶ್ಮೀರ ಇಡೀ ಭಾರತದಲ್ಲೇ ಏನಪ್ಪ ಅಂದರೆ ಒಂದು ರಾಜ್ಯ. ಯಾಕೆಂದರೆ ಕಾಶ್ಮೀರಕ್ಕೆ ತನ್ನದೇ ಆಗಿರತಕ್ಕಂಥ ಸಂವಿಧಾನ ಇತ್ತು, ತನ್ನದೇ ಆಗಿರತಕ್ಕಂಥ ಧ್ವಜ ಇತ್ತು. ಆದರೆ ಇವತ್ತು ಅವನ್ನೆಲ್ಲವನ್ನ ಆ ಜಮ್ಮು ಕಾಶ್ಮೀರ ಏನಿದೆಲ್ಲ ಅದನ್ನು ಭಾರತಕ್ಕೆ ಏನಪ್ಪ ಅಂದರೆ ಇವತ್ತು ಅಮಿತ್ ಶಾ ಅವರು ಕೂಡ ಏನಪ್ಪ ಅಂದರೆ ಅದನ್ನು ಭಾರತ ಸಂವಿಧಾನದ ಸಂಬಂಧಪಟ್ಟ ಹಾಗೆ ಅದನ್ನು ಕೂಡ ಏನಪ್ಪ ಅಂದರೆ ಇಲ್ಲಿ ಅಧಿಕೃತವಾಗಿ ಸೇರ್ಪಡೆಗೊಂಡಿದ್ದು ಕೂಡ ಅಕ್ಟೋಬರ್ 31. ಯಾಕೆಂದರೆ ಭಾರತವನ್ನು ಏಕೀಕರಣಗೊಳಿಸಿದಂಥ ಮಹಾನ್ ವ್ಯಕ್ತಿ ಸರ್ದಾರ್ ವಲ್ಲಭಭಾಯಿ ಪಟೇಲ್. ಎಸ್, ಹಾಗಾದರೆ ಇಲ್ಲಿ ಪ್ರಮುಖವಾಗಿ ಏನಪ್ಪ ಅಂದರೆ ಇನ್ನೊಂದು ಜುನಾಗಢ್, ಇದು ಕೂಡ ಗೊತ್ತಿರಲಿ, ಗುಜರಾತ್ ರಾಜ್ಯದಲ್ಲಿರ್ತಕ್ಕಂಥ ಒಂದು ಪುಟ್ಟ ಪ್ರಾಂತ್ಯ. ಜುನಾಗಢ್ ಗುಜರಾತ್ ರಾಜ್ಯದಲ್ಲಿರ್ತಕ್ಕಂಥ ಒಂದು ಸಣ್ಣ ಪ್ರಾಂತ್ಯ ಇದು. ಈ ಜುನಾಗಢ್ ಏನಿದೆಯಲ್ಲ, ಜುನಾಗಢದ ನವಾಬ ಆತ ಪಾಕಿಸ್ತಾನವನ್ನು ಸೇರಿರ್ತಾನೆ. ಬಟ್ ಅಲ್ಲಿಯ ಜನ ಇಲ್ಲಿ ಭಾರತವನ್ನು ಸೇರಲಿಕ್ಕೆ ಏನಪ್ಪ ಅಂದರೆ ಇಚ್ಛೆ ಮಾಡಿರ್ತಾರೆ. ಹಾಗಾಗಿ ಈ ಜುನಾಗಢನ್ನು ಕೂಡ ಏನಪ್ಪ ಅಂದರೆ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರು ಭಾರತದ ಜನ ಮತದ ಆಧಾರದ ಮೇಲೆ ಏನಪ್ಪ ಅಂದರೆ ಇಲ್ಲಿ ಜುನಾಗಢನ್ನು ಕೂಡ ಏನಪ್ಪ ಅಂದರೆ ಭಾರತದ ಒಕ್ಕೂಟಕ್ಕೆ ಸೇರಿಸಿಕೊಂಡಂಥ ಮಹಾನ್ ನಾಯಕ ಸರ್ದಾರ್ ವಲ್ಲಭಭಾಯಿ ಪಟೇಲ್. ಜೊತೆಗೆ ಗೊತ್ತಿರಲಿ ಸ್ಪರ್ಧಾರ್ಥಿಗಳೇ, ಈ ಜುನಾಗಢ ಅಂದಾಗ ಸಮಯಕ್ಕೆ ಗೊತ್ತಿರಲಿ, ಮೊದಲು ಪಾಕಿಸ್ತಾನವನ್ನು ಸೇರಲು ಬಯಸಿ ತದನಂತರ ಭಾರತ ಒಕ್ಕೂಟವನ್ನು ಸೇರಿದಂಥ ಪ್ರಾಂತ್ಯ ಯಾವುದಪ್ಪ ಅಂದರೆ ಅದು ಜುನಾಗಢ. ಎಸ್, ಜೊತೆಗೆ ಹೈದರಾಬಾದ್ ಪ್ರಾಂತ್ಯ, ಅದರ ಬಗ್ಗೆ ಕೂಡ ನಾನು ಹೇಳ್ತೀನಿ. ಸಾಮಾನ್ಯವಾಗಿ ಅದು ಆಪರೇಷನ್ ಪೋಲ್ ಅಂತಕ್ಕಂಥ ಕಾರ್ಯಾಚರಣೆ ಬರ್ತದೆ, ಅದ್ರ ಬಗ್ಗೆ ಕೂಡ ಮಾಹಿತಿ ಕೊಡ್ತೇನೆ. ಎಸ್, ಹಾಗಾಗಿ ಇಲ್ಲಿ ಪ್ರಮುಖವಾಗಿ ಏನಪ್ಪ ಅಂದರೆ ಈ ದೇಶಿ ಸಂಸ್ಥಾನಗಳನ್ನು ಒಕ್ಕೂಟಕ್ಕೆ ಸೇರಿಸಲು ಏನಪ್ಪ ಅಂದರೆ ಕೇಂದ್ರದ ಮೊದಲ ಗೃಹ ಸಚಿವರಾಗಿರ್ತಕ್ಕಂಥ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರು ಏನಪ್ಪ ಅಂದರೆ ಪ್ರಮುಖವಾಗಿ ಇಲ್ಲಿ ಕಾರಣಕರ್ತರಾಗ್ತಾರೆ. ಎಸ್, ಹಾಗಾಗಿ ಸ್ಪರ್ಧಾರ್ಥಿ ಕೂಡ ಗಮನಿಸಬೇಕಾಗುತ್ತೆ. ಯಾಕೆಂದರೆ ಸಾಮಾನ್ಯವಾಗಿ ಹಲವಾರು ಬಾರಿ ಏನಪ್ಪ ಅಂದರೆ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಪ್ರಶ್ನೆಗಳು ಬಂದೇ ಬರುತ್ತವೆ. ಎಸ್, ಹಾಗಾದರೆ ಇನ್ನು ಪ್ರಮುಖವಾಗಿ ಇಲ್ಲೇ ರಾಷ್ಟ್ರದ ಏಕೀಕರಣಕ್ಕಾಗಿ ಶ್ರಮ ವಹಿಸಿದಂಥ ಭಾರತದ ಏಕೀಕರಣ ಶಿಲ್ಪಿ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರ ಜನ್ಮದಿನವಾದ ಅಕ್ಟೋಬರ್ 31 ರಾಷ್ಟ್ರೀಯ ಏಕತಾ ದಿನವನ್ನಾಗಿ 2014 ಗಮನ ಇಟ್ಕೊಳ್ಳಿ. ಹಾಗಾದರೆ ಯಾವಾಗ ಇದನ್ನು ಆರಂಭ ಮಾಡಿದರೆಂದರೆ 2014 ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರು ಏನಪ್ಪ ಅಂದರೆ ಮೊದಲ ಬಾರಿಗೆ ನವದೆಹಲಿ ಒಳಗೆ ರಾಷ್ಟ್ರೀಯ ಏಕತಾ ದಿನಾಚರಣೆಗೆ ಚಾಲನೆ ಕೊಟ್ಟರು. ಹಾಗಾಗಿ ಸ್ಪರ್ಧಾರ್ಥಿ ಗಮನಿಸ್ಕೊಳ್ಬೇಕಾಗುತ್ತೆ. ಹಾಗಾದರೆ ರಾಷ್ಟ್ರೀಯ ಏಕತಾ ದಿನಾಚರಣೆಯನ್ನು ಯಾವ ವರ್ಷ ಆರಂಭಿಸಲಾಯಿತಂದರೆ 2014. ಹಾಗಾದರೆ ಅದಕ್ಕೆ ಚಾಲನೆ ಕೊಟ್ಟಂಥ ಪ್ರಧಾನಮಂತ್ರಿ ಯಾರಪ್ಪ ಅಂದರೆ ಭಾರತದ ಪ್ರಧಾನಿ ನರೇಂದ್ರ ಮೋದಿಯವರು. ಹಾಗಾಗಿ ಇದನ್ನು ಕೂಡ ಗಮನ ಇಟ್ಕೊಳ್ಬೇಕಾಗುತ್ತೆ. ಎಸ್, ಹಾಗಾದರೆ ಇಲ್ಲಿ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರ ಒಂದು ಅವರ ಹಿನ್ನೆಲೆ ಏನು, ಅವ್ರು ಯಾವಾಗ ಜನಿಸಿದರು, ಎಲ್ಲಿ ಜನಿಸಿದರು ಅನ್ನೋ ಕೂಡ ಇಲ್ಲಿ ನಾವು ತಿಳ್ಕೊಳ್ಬೇಕಾಗುತ್ತೆ. ಎಸ್, ಹಾಗಾದರೆ ಇಲ್ಲಿ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಏನಪ್ಪ ಅಂದರೆ 1875 ಅಕ್ಟೋಬರ್ 31 ಏನಪ್ಪ ಅಂದರೆ ಜನನ ಆಗ್ತದೆ. ಎಲ್ಲಿ ಜನನ ಆಗುತ್ತೆ ಅಂದರೆ ಗುಜರಾತ್ ರಾಜ್ಯದ ಕೇಡಾ ಜಿಲ್ಲೆಯ ನದಿಯಾಡ್ ಅಂತ ಕರೀತಾರೆ. ಜೊತೆಗೆ ಏನಪ್ಪ ಕರಮ್ ಸಾಂದ್ ಅಂತ ಕೂಡ ಕರೀತಾರೆ. ಕರಮ್ ಸಾಂದ್ ಗುಜರಾತ್ ರಾಜ್ಯದ ಕೇಡಾ ಜಿಲ್ಲೆಯ ನದಿಯಾಡ್ ಅಂತಕ್ಕಂಥದ್ದು ಇಲ್ಲಿ ಬರ್ತದೆ. ಹಾಗಾಗಿ ಸ್ಪರ್ಧಾರ್ಥಿ ಕೂಡ ಗಮನಿಸ್ಕೊಳ್ಬೇಕಾಗುತ್ತೆ. ಇನ್ನು ಅವ್ರು ಯಾವಾಗ ಮರಣನಪ್ಪಿದ್ರಂದರೆ 1950 ಡಿಸೆಂಬರ್ 15 ಏನಪ್ಪ ಅಂದರೆ ಮಹಾರಾಷ್ಟ್ರದ ಮುಂಬೈ ಒಳಗೆ ಏನಪ್ಪ ಅಂದರೆ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವ್ರು ಏನಪ್ಪ ಅಂದರೆ ನಿಧನರಾಗ್ತಾರೆ. ಎಸ್, ಹಾಗಾದರೆ ಜೊತೆಗೆ ಅವ್ರಿಗೆ ಪ್ರಮುಖವಾಗಿ ಬಂದಂಥ ಪ್ರಶಸ್ತಿಗಳು ನೋಡಿದಾಗ ಭಾರತ ದೇಶದ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಾಗಿರ್ತಕ್ಕಂಥ ಭಾರತ ರತ್ನವನ್ನು ಮರಣೋತ್ತರವಾಗಿ ಪಡ್ಕೊಳ್ತಾರೆ. ಎಸ್, ಹಾಗಾದರೆ 1991 ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರಿಗೆ ಏನಪ್ಪ ಅಂದರೆ ಭಾರತದ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಾಗಿರ್ತಕ್ಕಂಥ ಇಲ್ಲಿ ಭಾರತ ರತ್ನ ಪ್ರಶಸ್ತಿಯನ್ನು
1991 ಮರಣೋತ್ತರವಾಗಿ ನೀಡ್ತಾರೆ. ಎಸ್, ಹಾಗಾದರೆ ಸರ್ದಾರ್ ವಲ್ಲಭಭಾಯ್ ಭಾಯ್ ಪಟೇಲ್ ಅವರು ಭಾರತ ಸ್ವತಂತ್ರ ಹೋರಾಟದಲ್ಲಿ ಬಹಳಷ್ಟು ಕಾಲ ಏನಪ್ಪ ಅಂದರೆ ಹೋರಾಟ ಮಾಡಿದವರು. ಹಾಗಾದರೆ ಅವರ ಭಾರತ ಸ್ವತಂತ್ರದಲ್ಲಿ ಅವರ ಹೋರಾಟದಲ್ಲಿ ಅವರ ಏನೇನು ಪಾತ್ರ ಇದೆ ಅದು ಕೂಡ ಭಾಳ ಇಂಪಾರ್ಟೆಂಟ್ ಆಗುತ್ತೆ, ಸ್ಪರ್ಧಾರ್ಥಿ ಗಮನಿಸ್ಕೊಳ್ಬೇಕಾಗುತ್ತೆ. ಎಸ್, ಹಾಗಾದರೆ ಭಾರತ ಸ್ವತಂತ್ರ ಹೋರಾಟದಲ್ಲಿ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರ ಪಾತ್ರ ಏನು ನೋಡಿದಾಗ, 1918 ಗುಜರಾತಿನ ಕೇಡಾ ಪ್ರಾಂತ್ಯದೊಳಗೆ ಏನಪ್ಪ ಅಂದರೆ ರೈತರು ಸತ್ಯಾಗ್ರಹ ಮಾಡ್ತಾ ಇರ್ತಾರೆ. ಆ ಸತ್ಯಾಗ್ರಹದಲ್ಲಿ ಮಹಾತ್ಮ ಗಾಂಧೀಜಿಯವರೊಂದಿಗೆ ಭಾಗವಹಿಸ್ತಾರೆ. ಗೊತ್ತಿರಲಿ, ಕೇಡಾ ಸತ್ಯಾಗ್ರಹ ಮಹಾತ್ಮ ಗಾಂಧೀಜಿಯವರ ನಾಯಕತ್ವದಲ್ಲಿ ನಡೆದಿರ್ತಕ್ಕಂಥದ್ದು ಗುಜರಾತಿನ ಕೇಡಾದಲ್ಲಿ. ಅದು ರೈತರ ಒಂದು ಪ್ರಮುಖ ಗೊತ್ತಿಲ್ಲ ಸ್ಪರ್ಧಾರ್ಥಿಗಳೇ, ಅಲ್ಲಿ ಏನಪ್ಪ ಅಂದರೆ ಆ ಒಂದು ಸತ್ಯಾಗ್ರಹದಲ್ಲಿ ಗಾಂಧೀಜಿ ಜೊತೆ ಭಾಗವಹಿಸಿ ಗಾಂಧೀಜಿಯವರ ಒಡನಾಟ ಹೊಂದ್ಕೊಳ್ತಾರೆ, ಗಾಂಧೀಜಿಯವರ ಅನುಯಾಯಿ ಕೂಡ ಆಗ್ತಾರೆ. ಎಸ್, ಹೀಗೆ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರು ಮತ್ತೆ 1928 ಗಮನ ಇಟ್ಕೊಳ್ಳಿ, 1928 ಗುಜರಾತಿನ ಬಾರ್ಡೋಲಿ ಸತ್ಯಾಗ್ರಹದಲ್ಲಿ ಪ್ರಮುಖ ಪಾತ್ರ ವಹಿಸ್ತಾರೆ. ಇದು ಕೂಡ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕೇಳಿರ್ತಕ್ಕಂಥದ್ದು ಬಾರ್ಡೋಲಿ ಸತ್ಯಾಗ್ರಹ ಅಂತ ಬರ್ತದೆ. ಎಸ್, ಹಾಗಾದರೆ ಆ ಬಾರ್ಡೋಲಿ ಸತ್ಯಾಗ್ರಹ ಎಸ್ 1928 ಏನಪ್ಪ ನಡೀತು. ಈ ಸತ್ಯಾಗ್ರಹದ ನಂತರ ಸರ್ದಾರ್ ವಲ್ಲಭಭಾಯಿ ಪಟೇಲ್, ನೋಡಿ ನಾನು ಸರ್ದಾರ್ ವಲ್ಲಭಭಾಯಿ ಅವ್ರದ್ದು ವಲ್ಲಭಭಾಯಿ ಪಟೇಲ್, ಹಾಗಾದರೆ ಸರ್ದಾರ್ ಅಂತಕ್ಕಂಥ ಬಿರುದು ಯಾವಾಗ ಬಂತಂದರೆ ಈ ಬಾರ್ಡೋಲಿ ಸತ್ಯಾಗ್ರಹದ ನಂತರ ಅವರನ್ನು ಸರ್ದಾರ್ ಅಂತಕ್ಕಂಥ ಬಿರುದು ಕೊಟ್ಟವ್ರಪ್ಪ ಅಂದರೆ ಇಲ್ಲಿ ಮಹಾತ್ಮ ಗಾಂಧೀಜಿ. ಎಸ್, ಹಾಗಾದರೆ ಸರ್ದಾರ್ ಅಂತಕ್ಕಂಥ ಬಿರುದು ಕೊಟ್ಟವ್ರು ಯಾರಪ್ಪ ಅಂದರೆ ಇಲ್ಲಿ ಮಹಾತ್ಮ ಗಾಂಧೀಜಿಯವರು. ಹಾಗಾಗಿ ಇದು ಕೂಡ ಹಲವಾರು ಬಾರಿ ಸ್ಪರ್ಧಾತ್ಮಕ ಪರೀಕ್ಷೆ ಒಳಗೆ ಬಂದಿರತಕ್ಕಂಥ ಪ್ರಶ್ನೆ. ಎಸ್, ಹಾಗಾದರೆ ಇನ್ನು ಈ ನಾನು ಆಲ್ರೆಡಿ ಹೇಳಿದ್ದೀನಿ, ಆ ಹೈದರಾಬಾದ್ ಪ್ರಾಂತ್ಯವನ್ನು ಭಾರತದ ಒಕ್ಕೂಟದಲ್ಲಿ ಸೇರಿಸ್ಕೊಳ್ಬೇಕಾದ್ರೆ ಒಂದು ಕಾರ್ಯಾಚರಣೆ ಆಗ್ತದೆ, ಆಪರೇಷನ್ ಪೋಲೋ ರುವಾರಿ ಯಾರಪ್ಪ ಅಂದರೆ ಇಲ್ಲಿ ಸರ್ದಾರ್ ವಲ್ಲಭಭಾಯಿ ಪಟೇಲ್. ಎಸ್, ಹಾಗಾದರೆ ಹೈದರಾಬಾದ್ ಪ್ರಾಂತ್ಯವನ್ನು ನಿಜಾಮರ ಆಳ್ವಿಕೆಯಿಂದ ಮುಕ್ತಿಗೊಳಿಸಿ ಭಾರತದ ಒಕ್ಕೂಟಕ್ಕೆ ಸೇರಿಸ್ಕೊಳ್ಳಿಕ್ಕೆ 1948 ಸೆಪ್ಟೆಂಬರ್ 13-17 ಮೇಜರ್ ಜನರಲ್ ಜಯಂತ್ ನಾಥ್ ಚೌಧರಿ ಅಂತ ಬರ್ತಾರೆ, ಅವರ ನೇತೃತ್ವದಲ್ಲಿ ಏನಪ್ಪ ಅಂದರೆ ಆಪರೇಷನ್ ಪೋಲೋ ಎಂಬ ಕಾರ್ಯಾಚರಣೆ ಮೂಲಕ ಹೈದರಾಬಾದ್ ಪ್ರಾಂತ್ಯವನ್ನು ಭಾರತದ ಒಕ್ಕೂಟಕ್ಕೆ ಏನಪ್ಪ ಅಂದರೆ ಸೇರಿಸ್ಕೊಳ್ತಾರೆ. ನೆನಪಿಟ್ಕೊಳ್ಳಿ, ಹೈದರಾಬಾದ್ ಪ್ರಾಂತ್ಯ ಭಾರತದ ದೇಶೀಯ ಸಂಸ್ಥಾನಗಳೇ ಅತ್ಯಂತ ದೊಡ್ಡದಾದ ಪ್ರಾಂತ್ಯ. ನಿಜಾಮ ಮೀರ್ ಓಸ್ಮಾನ್ ಅಲಿ ಖಾನ್ ಅಂತ ಬರ್ತಾನೆ, ಆ ಮೀರ್ ಓಸ್ಮಾನ್ ಅಲಿ ಖಾನ್ ಏನಪ್ಪ ಅಂದರೆ ಹೈದರಾಬಾದ್ ನಿಜಾಮನಾಗಿರ್ತಾನೆ. ಆತ ಸ್ವತಂತ್ರವಾಗಿ ಉಳಿದಿರ್ತಾನೆ, ಆತ ಸ್ವತಂತ್ರವಾಗಿರ್ತಕ್ಕಂಥ ರಾಷ್ಟ್ರವನ್ನೇ ಮಾಡ್ಬೇಕಂತ ಏನಪ್ಪ ಅಂದರೆ ಇಲ್ಲೇ ಪಣ ತೊಟ್ಟಿರ್ತಾನೆ. ಆ ಹೈದರಾಬಾದ್ ನಿಜಾಮನನ್ನು ಏನಪ್ಪ ಅಂದರೆ ಇಲ್ಲಿ ಮುಕ್ತಿಗೊಳಿಸಿ, ಆಳ್ವಿಕೆಯಿಂದ ಮುಕ್ತಿಗೊಳಿಸಿ ಭಾರತದ ಒಕ್ಕೂಟಕ್ಕೆ ಹೈದರಾಬಾದ್ ಪ್ರಾಂತ್ಯವನ್ನು ಸೇರಿಸಿದಂಥ ಭಾರತದ ಉಕ್ಕಿನ ಮನುಷ್ಯ ಸರ್ದಾರ್ ವಲ್ಲಭಭಾಯಿ ಪಟೇಲ್. ಯಾಕೆ ಅವರನ್ನು ಉಕ್ಕಿನ ಮನುಷ್ಯ ಅಂತ ಕರೀತಾರೆ ಅಂದರೆ ನೇರವಾಗಿರ್ತಕ್ಕಂಥ ವ್ಯಕ್ತಿ. ಹಾಗಾಗಿ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರು ಏನಪ್ಪ ಅಂದರೆ ಇಲ್ಲಿ ಪ್ರಮುಖವಾಗಿ ಆಪರೇಷನ್ ಪೋಲೋ ರುವಾರಿ ಅಂತ ಕೂಡ ಕರೀತಾರೆ. ಆ ಹೈದರಾಬಾದ್ ಪ್ರಾಂತ್ಯವನ್ನು ಭಾರತದ ಒಕ್ಕೂಟಕ್ಕೊಳೆಂಪ ಅಂದರೆ ಸೇರಿಸ್ಕೊಳ್ಳಿಕ್ಕೆ ಭಾಳಷ್ಟು ಶ್ರಮವನ್ನು ಸರ್ದಾರ್ ವಲ್ಲಭಭಾಯಿ ಪಟೇಲ್. ಎಸ್, ಹಾಗಾದರೆ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಪ್ರಮುಖ ತಿಳ್ಕೊಳ್ಳಿ. ಎಸ್, ಹಾಗಾದರೆ 17 ನಾವು ನಮ್ಮ ರಾಜ್ಯದಲ್ಲಿ ಕೂಡ ಗೊತ್ತಿರಲಿ, ಈ ಸೆಪ್ಟೆಂಬರ್ 17 ಹೈದರಾಬಾದ್ ಕರ್ನಾಟಕ ವಿಮೋಚನಾ ದಿನವನ್ನಾಗಿ ಆಚರಿಸ್ತವೆ. ಸೆಪ್ಟೆಂಬರ್ 17 ಹೈದರಾಬಾದ್ ಕರ್ನಾಟಕ ವಿಮೋಚನೆ ದಿನವನ್ನಾಗಿ ಆಚರಿಸ್ತೀವಿ. ಯಾಕೆಂದರೆ ಅವತ್ತು ಏನಪ್ಪ ಅಂದರೆ ಹೈದರಾಬಾದ್ ನಿಜಾಮ ಮೀರ್ ಓಸ್ಮಾನ್ ಅಲಿ ಖಾನ್ ಇದೆ ನೋಡಿರಿ ಇಲ್ಲಿ, ಆ ಮೀರ್ ಓಸ್ಮಾನ್ ಅಲಿ ಖಾನ್ ಅಂದರೆ ಭಾರತದ ಒಕ್ಕೂಟಕ್ಕೆ ಸೇರಿಸ್ಕೊಳ್ಳಿಕ್ಕೆ ಏನಪ್ಪ ಅಂದರೆ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರಿಗೆ ಏನಪ್ಪ ಅಂದರೆ ಶರಣಾಗತನ ಆಗ್ತಾನೆ, ಕೈ ಮುಗಿದು ನಿಲ್ತಾನೆ. ಎಸ್ ನಾವು ಸೇರ್ತೇವೆ ಅಂತಕ್ಕಂಥದ್ದು ಅದು ಮಾಡಿರ್ತಕ್ಕಂಥದ್ದು ಯಾರಪ್ಪ ಅಂದರೆ ಸರ್ದಾರ್ ವಲ್ಲಭಭಾಯಿ ಪಟೇಲ್. ಎಸ್, ಹಾಗಾದರೆ ಇಲ್ಲಿ ಪ್ರಮುಖವಾಗಿ ತಿಳ್ಕೊಳ್ಳಿ, ಸೆಪ್ಟೆಂಬರ್ 17 ನಾವು ಹೈದರಾಬಾದ್ ಕರ್ನಾಟಕ ವಿಮೋಚನೆ ದಿನವನ್ನಾಗಿ ಆಚರಿಸ್ತಾ ಇದ್ದೇವೆ. ಎಸ್, ಹಾಗಾದರೆ ನೆನಪಿಟ್ಕೊಳ್ಳ್ರಿ, ಇದು ಕೂಡ ಭಾಳ ಮಹತ್ವದ, ಯಾಕಂದ್ರೆ ಲಿಂಕ್ ಬರ್ತದೆ. ಎಸ್, ಹಾಗಾದರೆ ಹೈದರಾಬಾದ್ ಕರ್ನಾಟಕ ವಿಮೋಚನೆ ದಿನ ಸೆಪ್ಟೆಂಬರ್ 17. ಬಟ್ ಇವಾಗ ಕರ್ನಾಟಕ ಸರ್ಕಾರ 2019 ಏನು ಮಾಡಿದೆ, ಕಲ್ಯಾಣ ಕರ್ನಾಟಕ ರಾಜ್ಯವನ್ನಾಗಿ ಏನಪ್ಪ ಅಂದರೆ ಅದಕ್ಕೆ ಹೆಸರು ಕೊಟ್ಟಿರ್ತಕ್ಕಂಥದ್ದು. ಹಾಗಾಗಿ 2019 ಏನಪ್ಪ ಅಂದರೆ ಕಲ್ಯಾಣ ಕರ್ನಾಟಕ ಎಂದು ಮರುನಾಮಕರಣ ಮಾಡಲಾಯಿತು. ರಿಲೇಟೆಡ್ ಕ್ವಶನ್ಸ್ ಕೂಡ ಬರ್ತವೆ ಸ್ಪರ್ಧಾರ್ಥಿಗಳೇ. ಹಾಗಾಗಿ ಆಪರೇಷನ್ ಪೋಲೋ ರುವಾರಿ ಇಲ್ಲಿ ಸರ್ದಾರ್ ವಲ್ಲಭಭಾಯಿ ಪಟೇಲ್. ಎಸ್, ಇನ್ನ ನೋಡ್ರಿ, ಏಕತಾ ಪ್ರತಿಮೆ ಬಹಳ ಭಾರತದ ಹೆಮ್ಮೆ ಅಂತ ಹೇಳ್ಬೋದು ಸ್ಪರ್ಧಾರ್ಥಿಗಳೇ. ಜಗತ್ತಿನಲ್ಲಿ ಅತಿ ಎತ್ತರವಾದಂಥ ಮೂರ್ತಿ ಅದು ಯಾರಿದ್ರೆ ಅದು ಸರ್ದಾರ್ ವಲ್ಲಭಭಾಯಿ ಪಟೇಲ್. ಯಾಕೆಂದರೆ ಅವರ ಸಾಧನೆ ಅಷ್ಟೇ ಅಗಾಧವಾಗಿರ್ತಕ್ಕಂಥದ್ದು, ಅಷ್ಟೇ ಏನಪ್ಪ ಅಂದರೆ ಎತ್ತರ ಮಟ್ಟದಲ್ಲಿ ಇಡೀ ಜಗತ್ತೇ ಬೆರಗುಗೊಳಿಸಿದಂಥ ಮಹಾನ್ ವ್ಯಕ್ತಿ ಸರ್ದಾರ್ ವಲ್ಲಭಭಾಯಿ ಪಟೇಲ್. ಎಸ್, ಹಾಗಾದರೆ ಇಲ್ಲಿ ಏಕತಾ ಪ್ರತಿಮೆ ದ ಮೋಸ್ಟ್ ಇಂಪಾರ್ಟೆಂಟ್. ಏಕತಾ ಪ್ರತಿಮೆ ಅಂತ ಯಾಕಿಟ್ರು ಅಂದರೆ ಸ್ಟ್ಯಾಚ್ಯೂ ಆಫ್ ಯುನಿಟಿ ಅಂತ ಯಾಕಿಟ್ರು. ಎಸ್, ಯಾಕಂದರೆ 2018 ಅಕ್ಟೋಬರ್ 31 ಭಾರತದ ಪ್ರಧಾನಿ
ನರೇಂದ್ರ ಮೋದಿಯವರು ಗುಜರಾತಿನ ನರ್ಮದಾ ನದಿ ದಡಿಯಲ್ಲಿರ್ತಕ್ಕಂಥ ಸರ್ದಾರ್ ಸರೋವರ ಅಣೆಕಟ್ಟು ಬರುತ್ತೆ ನೋಡಿ, ಅದು ಕೂಡ ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರ ಹೆಸರಿರ್ತಕ್ಕಂಥದ್ದು. ಸರ್ದಾರ್ ಸರೋವರ ಅಣೆಕಟ್ಟು ಪಕ್ಕದಲ್ಲಿರುವ ಕೇವಾಡಿಯ ಗ್ರಾಮದ ಬಳಿ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರ 143ನೇ ಜನ್ಮದಿನಾಚರಣೆ ಅಂಗವಾಗಿ ಅವರ 182 ಮೀಟರ್ ಎತ್ತರದ ಏಕತಾ ಪ್ರತಿಮೆಯನ್ನು ಲೋಕಾರ್ಪಣೆ ಮಾಡಿದ್ದಾರೆ. ನೋಡಿ, ಇದೇ ಇದಲ್ಲ, ಇದೇ ಸ್ಟ್ಯಾಚ್ಯೂ ಆಫ್ ಯುನಿಟಿ, ಏಕತಾ ಪ್ರತಿಮೆ ಸ್ಪರ್ಧಾರ್ಥಿಗಳ. ಇದು ಕೂಡ ಎಕ್ಸಾಮ್ ಒಳಗೆ ಕೇಳಿದಂಥ ಪ್ರಶ್ನೆ. ಎಸ್, ಯಾಕಂದರೆ ಪ್ರಮುಖ ನೆನಪಿಟ್ಕೊಳ್ಳಿ ಅಂದರೆ ಇಲ್ಲಿ ಪ್ರಮುಖವಾಗಿ ನರ್ಮದಾ ನದಿ ತೀರದಲ್ಲಿ, ಅಂದರೆ ಪ್ರಮುಖವಾಗಿ ಇಲ್ಲಿ ಸಾತ್ಪುರ ಮತ್ತು ವಿಂಧ್ಯ ಪರ್ವತಗಳ ನಡುವೆ ಬರ್ತಕ್ಕಂಥ ಏನಪ್ಪ ಅಂದರೆ ಇಲ್ಲಿ ಈ ಏಕತಾ ಪ್ರತಿಮೆ. ಎಸ್, ಹಾಗಾದರೆ ಈ ಏಕತಾ ಪ್ರತಿಮೆ ಪ್ರಮುಖ ತಿರುಗಳೇ ಜಗತ್ತಿನ ಅತಿ ಎತ್ತರವಾದಂಥ ಪ್ರತಿಮೆ ಇವತ್ತು ಯಾವುದಿತ್ತಂದರೆ ಅದು ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರ ಏಕತಾ ಪ್ರತಿಮೆ. ಎಸ್, ಹಾಗಾದರೆ ಈ ಏಕತಾ ಪ್ರತಿಮೆಗೆ ಸಂಬಂಧಿಸಿದಂಥ ಕೆಲವು ಮಾಹಿತಿ ಕೂಡ ತಿಳ್ಕೊಳ್ಬೇಕಾಗುತ್ತೆ. ಯಾಕಂದರೆ ಇವತ್ತು ಏಕತಾ ದಿವಸ್, ಹಾಗಾಗಿ ಆ ಏಕತಾ ಪ್ರತಿಮೆಗೆ ಸಂಬಂಧಪಟ್ಟಾಗೆ ಕೆಲವು ಮಾಹಿತಿ ಕೂಡ ತಿಳ್ಕೊಳ್ಬೇಕಾಗುತ್ತೆ. ಎಸ್, ಹಾಗಾದರೆ ಈ ಏಕತಾ ಪ್ರತಿಮೆಗೆ ಪ್ರಮುಖವಾಗಿ ಏನಪ್ಪ ಅಂದರೆ ಯಾವಾಗ ಅದನ್ನು ಸ್ಟಾರ್ಟ್ ಮಾಡಿದ್ದಾರೆ ಅಂದರೆ ಇದಕ್ಕೆ ಶಂಕುಸ್ಥಾಪನೆ ಮಾಡಿದ್ದು, ಅಡಿಗಲು ಹಾಕಿದ್ದು ಯಾವಪ್ಪ ಅಂದರೆ 2013 ತಿಳ್ಕೊಳ್ಳಿ. ಆ ಸಮಯದಲ್ಲಿ ಗುಜರಾತಿನ ಮುಖ್ಯಮಂತ್ರಿ ಇವಾಗಿನ ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಇರ್ತಾರೆ. ಹಾಗಾಗಿ 2013 ಗುಜರಾತಿನ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ನರೇಂದ್ರ ಮೋದಿಯವರು ಆ ಸಮಯದಲ್ಲಿ ಏನಪ್ಪ ಅದಕ್ಕೆ ಚಾಲನೆ ಕೂಡ ಕೊಡ್ತಾರೆ, ಶಂಕುಸ್ಥಾಪನೆ ಮಾಡ್ತಾರೆ. ಇನ್ನು ಆ ಕಾಮಗಾರಿ ಆರಂಭ ಆಗಿದ್ದು 2015 ಕಾಮಗಾರಿ ಪೂರ್ಣಗೊಂಡಿದ್ದು 2018 ಅಕ್ಟೋಬರ್ 9 ಆ ಏಕತಾ ಪ್ರತಿಮೆಗೆ ಏನಪ್ಪ ಅಂದರೆ ಪೂರ್ಣಗೊಳ್ತು. ಅದನ್ನು ಲೋಕಾರ್ಪಣೆ ಮಾಡಿದ್ದು 2018 ಅಕ್ಟೋಬರ್ 31 ಅಂದರೆ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರ 143ನೇ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಏನಂತಂದರೆ ಇಲ್ಲಿ ಅದನ್ನು ಲೋಕಾರ್ಪಣೆ ಮಾಡಿದವರು ಭಾರತದ ಪ್ರಧಾನಿ ನರೇಂದ್ರ ಮೋದಿಯವರು. ಎಸ್, ಹಾಗಾಗಿ ಅದು ಎಲ್ಲಿದೆ, ಗುಜರಾತಿನ ನರ್ಮದಾ ನದಿ ದಡದ ಕೇವಾಡಿಯ ಗ್ರಾಮದಲ್ಲಿ ಏನಪ್ಪ ಅಂದರೆ ಇರತಕ್ಕಂಥದ್ದು. ನನಗೆ ಪ್ರಮುಖವಾಗಿ ಸರ್ದಾರ್ ಸರೋವರ ಏನು ಅಣೆಕಟ್ಟು ಇದೆಯಲ್ಲ, ಆ ಅಣೆಕಟ್ಟು ಪಕ್ಕದಲ್ಲಿ ಏನಪ್ಪ ಅಂದರೆ ಸಮೀಪದಲ್ಲಿ ಇರತಕ್ಕಂಥದ್ದು ಪ್ರಮುಖವಾಗಿ ನರ್ಮದಾ ನದಿ ದಡದಲ್ಲಿರತಕ್ಕಂಥದ್ದು ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರ ಏಕತಾ ಪ್ರತಿಮೆ, ಸ್ಟ್ಯಾಚ್ ಆಫ್ ಯುನಿಟಿ ಅಂತ ಕರೀತಾರೆ. ಎಸ್, ಹಾಗಾದರೆ ಇದರ ಪ್ರತಿಮೆ ಎತ್ತರ ಎಷ್ಟು? ಆಲ್ರೆಡಿ ಹೇಳಿದ್ದೀನಿ, 182 ಮೀಟರ್, 182. ಹಾಗಾದರೆ 182 ಮೀಟರ್ ಯಾಕೆ ಇಟ್ಟರಂದರೆ ಸ್ಪರ್ಧಾರ್ಥಿಗಳು ಗಮನಿಸ್ಕೊಳ್ಬೇಕಾಗುತ್ತೆ. ಗುಜರಾತ್ ವಿಧಾನಸಭಾ ಸದಸ್ಯರ ಸಂಖ್ಯೆ 182. ಹೇಗೆ ನಮ್ಮ ಕರ್ನಾಟಕ ವಿಧಾನಸಭಾ ಚುನಾಯಿತ ಸದಸ್ಯ ಸಂಖ್ಯೆ 724, ಟೋಟಲ್ ಅಂದಾಗ 725 ಆಗ್ತದೆ, ಬಟ್ ಚುನಾಯಿತ ಅಂದಾಗ 724 ಆಗುತ್ತೆ. ಹಾಗೆ ಗುಜರಾತಿನ ಒಟ್ಟು ಸದಸ್ಯರ ಸಂಖ್ಯೆ ಎಷ್ಟು ಬಂದರೆ 182. ಹಾಗಾಗಿ ಅದಕ್ಕೆ 182 ಏನಂತಂದರೆ ಎತ್ತರವನ್ನು ಇಟ್ಟಿರ್ತಕ್ಕಂಥದ್ದು, ಅಂದರೆ ಸುಮಾರು 597 ಅಡಿ ಎತ್ತರದಲ್ಲಿರ್ತಕ್ಕಂಥ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರ ಏಕತಾ ಪ್ರತಿಮೆ. ಎಸ್, ಹಾಗಾದರೆ ಈ ಪ್ರತಿಮೆ ನಿರ್ಮಾಣ ಮಾಡಲಿಕ್ಕೆ ತೆಗೆದುಕೊಂಡಂಥ ವೆಚ್ಚ ಎಷ್ಟು ಅಂದರೆ ನೋಡಿ, 2,989 ಕೋಟಿ ರೂಪಾಯಿ. ನೋಡಿ, ಹಾಗಾದರೆ ಈ ಪ್ರತಿಮೆಯ ನಿರ್ಮಾಣ ಮಾಡಲಿಕ್ಕೆ ತೆಗೆದುಕೊಂಡಿರ್ತಕ್ಕಂಥ ಎಷ್ಟು ಬಂದ ವೆಚ್ಚ ಎಷ್ಟು ಬಂದರೆ 2,989 ಕೋಟಿ ರೂಪಾಯಿ. ಹಾಗಾದರೆ ಆ ಪ್ರತಿಮೆ ನಿರ್ಮಾಣವನ್ನು ಮಾಡಲಿಕ್ಕೆ ಗುತ್ತಿಗೆ ಪಡೆದಂಥ ಸಂಸ್ಥೆ ಯಾವುದಪ್ಪ ಅಂದರೆ L&T ಕಂಪನಿ ಅಂತ ಬರುತ್ತೆ. ಇದು ಬಹಳ ಇಂಪಾರ್ಟೆಂಟು, L&T ಕಂಪನಿ. ಆ L&T ಕಂಪನಿ ಏನಪ್ಪ ಅಂದರೆ ಈ ಪ್ರತಿಮೆ ನಿರ್ಮಾಣ ಮಾಡುವ ಜವಾಬ್ದಾರಿ ಹೊತ್ತಿರತಕ್ಕಂಥದ್ದು. ಹಾಗಾದರೆ ಸ್ಪದ್ದು ಗಮನಿಸ್ಕೊಳ್ಳಿ, 2013 ಏನಪ್ಪ ಅಂದರೆ ಇಲ್ಲಿ ಪ್ರಮುಖವಾಗಿ ಆ ಏಕತಾ ಪ್ರತಿಮೆ ನಿರ್ಮಾಣ ಮಾಡಬೇಕಾದ್ರೆ ಸಾಕಷ್ಟು ಉಕ್ಕು, ಕಬ್ಬಿಣವನ್ನು, ತಾಮ್ರವನ್ನು, ಕಂಚನ್ನು ಏನಪ್ಪ ಅಂದರೆ ಸಂಗ್ರಹಿಸಲಾಯಿತು. ಹೇಗೆ ಸಂಗ್ರಹಿಸಲಾಯಿತು ಅಂದರೆ ಭಾರತವನ್ನು ಒಗ್ಗೂಡಿಸಿದಲ್ಲಿ ಏಕೀಕರಣ ಮಾಡಿದಂಥ ನಾಯಕ, ಏಕೀಕರಣ ಶಿಲ್ಪಿ, ಹಾಗೆ ಭಾರತದ ಪ್ರತಿಯೊಂದು ಮೂಲೆ ಮೂಲೆಯಿಂದ ಇಲ್ಲಿ ಪ್ರತಿಯೊಂದು ರಾಜ್ಯಗಳಲ್ಲಿ ಏನಪ್ಪ ಅಂದರೆ ರೈತರಿಂದ ಇರತಕ್ಕಂಥ ಕಬ್ಬಿಣ, ತಾಮ್ರ ಇರ್ಬೋದು, ಕಂಚು ಇರ್ಬೋದು, ಎಲ್ಲವನ್ನೂ ಕೂಡ ಏನಪ್ಪ ಅಂದರೆ ಒಗ್ಗೂಡಿಸ್ಕೊಂಡು ಏನಪ್ಪ ಅಂದರೆ ಒಂದು ಚಳುವಳಿನ ಲೋಹ ಚಳುವಳಿ ಅಂತ ಮಾಡಿದರು. ಯಾಕಂದರೆ ಆ ಏಕತಾ ಭಾರತವನ್ನು ಒಕ್ಕೂಟಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದಂಥ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರ ಮೂರ್ತಿ ಕೂಡ ಪ್ರತಿಯೊಂದು ಅವತ್ತಿನ ಮೂರ್ತಿ ನಿರ್ಮಾಣ ಆಗಿದಲ್ಲ, ಅದು ಇಡೀ ಭಾರತಾದ್ಯದಲ್ಲಿರತಕ್ಕಂಥ ಪ್ರತಿಯೊಂದು ರಾಜ್ಯಗಳ ಏನಪ್ಪ ಅಂದರೆ ಅಲ್ಲಿ ಲೋಹವನ್ನು ಕೂಡ ಏನಪ್ಪ ಅಂದರೆ ಇಲ್ಲಿ ಕಬ್ಬಿಣ ಇರ್ಬೋದು, ತಾಮ್ರ ಇರ್ಬೋದು, ಎಲ್ಲವನ್ನು ಮಿಶ್ರಣ ಮಾಡಿಕೊಂಡು ಏನಪ್ಪ ಅಂದರೆ ನಿರ್ಮಾಣ ಮಾಡಿರತಕ್ಕಂಥದ್ದು ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರ ಏಕತಾ ಪ್ರತಿಮೆ. ಎಸ್, ಹಾಗಾದರೆ ಆ ಪ್ರತಿಮೆ ನೋಡಿ ವಿಶೇಷ ಏನಪ್ಪ ಅಂತಂದರೆ ಭೂಕಂಪ 6.5 ಅಷ್ಟು ತೀವ್ರತೆ ಭೂಕಂಪ ಆದರೂ ಕೂಡ, ಅಷ್ಟು ಒಂದು ಭೂಕಂಪ ಆದರೂ ಕೂಡ ಏನಪ್ಪ ಅಂದರೆ ಅದಕ್ಕೆ ಯಾವುದೇ ಥರ ಆಗಿರ್ತಕ್ಕಂಥ ಅನಾಹುತ ಅಂದರೆ ಏನು ಪೆಟ್ಟು ಕೂಡ ಆಗುವುದಿಲ್ಲ. ಜೊತೆಗೆ ಗಂಟೆಗೆ 180 ಕಿಲೋಮೀಟರ್ ವೇಗದಲ್ಲಿ ಯಾವುದೇ ಬಿರುಗಾಳಿ ಬೀಸಲಿ, ಬೀಸಿದರೂ ಕೂಡ ತಡೆದು ನಿಲ್ಲುವಂಥ ಶಕ್ತಿ ಆ ಪ್ರತಿಮೆಗೆ ಇರತಕ್ಕಂಥದ್ದು, ಆ ಭಾರತದ ಏಕತಾ ಪ್ರತಿಮೆ. ಹಾಗಾದರೆ ಆ ಭಾರತದ ಏಕತಾ ಪ್ರತಿಮೆಯ ಶಿಲ್ಪಿ ಯಾರಪ್ಪ ಅಂದರೆ ರಾಮ್ ವಾಂಜಿ ಸುತಾರ್. ಸ್ಪರ್ಧಾರ್ಥಿ ಗಮನಿಸ್ಕೊಳ್ಳೆ, ಭಾರತದ ಒಬ್ಬ ಪ್ರಖ್ಯಾತ ಏನಪ್ಪ ಅಂದರೆ ಶಿಲ್ಪಿಗಾರ. ಎಸ್, ಹಾಗಾದರೆ ಆ ನಿರ್ಮಾಣದ ಶಿಲ್ಪಿ ಯಾರಪ್ಪ ಅಂದರೆ ರಾಮ್ ವಾಂಜಿ ಸುತಾರ್. ನೆನಪಿಟ್ಕೊಳ್ಳಿ, ಇವಾಗೂ ಕೂಡ ಏನಪ್ಪ ಅಂದರೆ
ಛತ್ರಪತಿ ಶಿವಾಜಿ ಪ್ರತಿಮೆ, ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಪ್ರತಿಮೆ ಕೂಡ ಮಾಳಿಕ ಏನಪ್ಪಂದ್ರೆ ಇವರೇ ಕೂಡ ಏನಪ್ಪಂದ್ರೆ ಇವಾಗ ಕಾರಣೀಕರ್ತರಾಗ ಅವರೇ ಏನಪ್ಪಂದ್ರೆ ಶಿಲ್ಪಿ ಕೂಡ ಹೌದು. ಹಾಗಾದರೆ ಈ ಏಕತಾ ಪ್ರತಿಮೆ ಶಿಲ್ಪಿ ಯಾರಪ್ಪ ಅಂದರೆ ರಾಮ್ ವಾಂಜಿ ಸುಥಾರ್. ಇದು ಕೂಡ ಸ್ಪರ್ಧಾರ್ಥಿಗಳು ಕೂಡ ಗಮನಿಸ್ಕೊಳ್ಬೇಕಾಗುತ್ತೆ. ಎಸ್, ಹಾಗಾದರೆ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರ ಹೆಸರಿನಲ್ಲಿ ಸಾಕಷ್ಟು ಸಂಸ್ಥೆಗಳು ಕೂಡ ಇವೆ. ಯಾಕೆಂದರೆ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅಂತಂದಾಗ ಅವ್ರ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿ ಸ್ಪರ್ಧಾತ್ಮಕ ದೃಷ್ಟಿಯಿಂದ ಕೂಡ ತಿಳ್ಕೊಳ್ಬೇಕಾಗುತ್ತೆ. ಹಾಗಾದರೆ ಆ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರ ಹೆಸರಿನಲ್ಲಿರ್ತಕ್ಕಂಥ ಪ್ರಮುಖ ಸಂಸ್ಥೆಗಳು ನೋಡಿದಾಗ ಸರ್ದಾರ್ ವಲ್ಲಭಭಾಯಿ ಪಟೇಲ್ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಎಲ್ಲಿದೆ ಅಂದರೆ ಅದು ಸೂರತ್ ಒಳಗದ ನೋಡ್ರಿ. ಹಾಗಾದರೆ ಇದನ್ನು ಕೂಡ ಕೇಳ್ಬೋದು, ಸರ್ದಾರ್ ವಲ್ಲಭಭಾಯಿ ಪಟೇಲ್ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಎಲ್ಲಿದೆ ಅಂದರೆ ಅದು ಸೂರತ್ ಒಳಗ ಇರತಕ್ಕಂಥದ್ದು. ಇನ್ನು ಸರ್ದಾರ್ ಪಟೇಲ್ ಯೂನಿವರ್ಸಿಟಿ ನೋಡ್ರಿ, ಸರ್ದಾರ್ ವಲ್ಲಭಭಾಯಿ ಪಟೇಲ್ ಯೂನಿವರ್ಸಿಟಿ ಕೂಡ ಇದೆ. ಆ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಯೂನಿವರ್ಸಿಟಿ ಅಂತಂದರೆ ಗುಜರಾತ್ ರಾಜ್ಯದಲ್ಲಿರ್ತಕ್ಕಂಥದ್ದು, ಅಂದರೆ ಅಹಮದಾಬಾದ್ ಮತ್ತು ವಡೋದರ ಮಧ್ಯೆ ಇರತಕ್ಕಂಥ ಯೂನಿವರ್ಸಿಟಿ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಯೂನಿವರ್ಸಿಟಿ. ಎಸ್, ಇನ್ನು ಸರ್ದಾರ್ ವಲ್ಲಭಭಾಯಿ ಪಟೇಲ್ ನ್ಯಾಷನಲ್ ಪೊಲೀಸ್ ಅಕಾಡೆಮಿ ಹೈದರಾಬಾದ್. ಸ್ಪರ್ಧಾತ್ಮಕ ದೃಷ್ಟಿಯೊಳಗೆ ಹಲವಾರು ಬಾರಿ ಬಂದಂಥ ಪ್ರಶ್ನೆ. ಎಸ್, ಹಾಗಾದರೆ ಸರ್ದಾರ್ ವಲ್ಲಭಭಾಯಿ ಪಟೇಲ್ ನ್ಯಾಷನಲ್ ಪೊಲೀಸ್ ಅಕಾಡೆಮಿ ಹೈದರಾಬಾದ್ ಒಳಗಿರ್ತಕ್ಕಂಥದ್ದು, ತೆಲಂಗಾಣ ರಾಜ್ಯದಲ್ಲಿರ್ತಕ್ಕಂಥದ್ದು. ಎಸ್, ಹಾಗಾಗಿ ಅದನ್ನು ಕೂಡ ತಿಳ್ಕೊಳ್ಬೇಕಾಗುತ್ತೆ. ಇನ್ನು ಸರ್ದಾರ್ ಸರೋವರ, ಆಲ್ರೆಡಿ ಹೇಳಿದ್ದೀನಿ ಸರ್ದಾರ್ ಸರೋವರ. ನೋಡ್ರಿ, ಈ ಸರ್ದಾರ್ ಸರೋವರ ಏನಿದೆಲ್ಲ, ಇದು ಇತ್ತೀಚೆಗೆ 2017 ನರೇಂದ್ರ ಮೋದಿ ಏನಪ್ಪಂದ್ರೆ ಉದ್ಘಾಟನೆ ಮಾಡಿದರು. ಯಾಕಂದರೆ ಇದನ್ನು ಪ್ರಮುಖವಾಗಿ ಭಾರತದ ಮೊದಲ ಪ್ರಧಾನಿ ಜವಾಹರ್ಲಾಲ್ ನೆಹರು ಏನಪ್ಪಂದ್ರೆ ಅದಕ್ಕೆ ಸರ್ದಾರ್ ಸರೋವರಕ್ಕೆ ಅಡಿಗಲ್ ಹಾಕಿದರು. ಬಟ್ 56 ನಂತರ ಏನಪ್ಪಂದ್ರೆ ನಂತರ ಸರ್ದಾರ್ ಸರೋವರನ ಇಲ್ಲಿ 2017 ಏನಪ್ಪಂದ್ರೆ ನರೇಂದ್ರ ಮೋದಿಯವರು ಕೂಡ ಉದ್ಘಾಟಿಸಿದರು. ಅದು ಪ್ರಪಂಚದ 2 ಅತಿ ದೊಡ್ಡ ಒಂದು ಸಿಮೆಂಟ್ ಕಾಂಕ್ರೀಟ್ ಆಣೆಕಟ್ಟು ಸರ್ದಾರ್ ಸರೋವರ. ಅದು ಕೂಡ ಏನಪ್ಪಂದ್ರೆ ಇಲ್ಲಿ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರ ಹೆಸರನ್ನಿಟ್ಟಿರತಕ್ಕಂಥದ್ದು. ಇನ್ನು ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ, ಸರ್ದಾರ್ ವಲ್ಲಭಭಾಯಿ ಪಟೇಲ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಕೇಳ್ಬೋದು, ಕೇಳಿದ್ದಾನೆ ಎಕ್ಸಾಮಿಗೆ. ಸರ್ದಾರ್ ವಲ್ಲಭಭಾಯಿ ಪಟೇಲ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಎಲ್ಲಿದೆ ಅಂದರೆ ಅದು ಅಹಮದಾಬಾದ್ ಗುಜರಾತ್ ಒಳಗಿರ್ತಕ್ಕಂಥದ್ದು. ಹಾಗಾಗಿ ಅದನ್ನು ಕೂಡ ತಿಳ್ಕೊಳ್ಬೇಕಾಗುತ್ತೆ. ಇನ್ನು ಸರ್ದಾರ್ ವಲ್ಲಭಭಾಯಿ ಪಟೇಲ್ ಕ್ರಿಕೆಟ್ ಸ್ಟೇಡಿಯಂ, ದ ಮೋಸ್ಟ್ ಇಂಪಾರ್ಟೆಂಟ್, 2020 ಏನಪ್ಪಂದ್ರೆ ಪ್ರಮುಖ ತಿಳ್ಕೊಳ್ಳಿ, ಜಗತ್ತಿನ ಅತಿ ದೊಡ್ಡ ಕ್ರಿಕೆಟ್ ಸ್ಟೇಡಿಯಂ ಅದು ಸರ್ದಾರ್ ವಲ್ಲಭಭಾಯಿ ಪಟೇಲ್. ಅದನ್ನು ಕೂಡ ಏನಪ್ಪಂದ್ರೆ ಅಮೇರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್, ನಮಸ್ತೆ ಟ್ರಂಪ್ ಅಂತಕ್ಕಂಥ ಒಂದು ಸಭೆಯೊಳಗೆ ಏನಪ್ಪಂದ್ರೆ ಅದನ್ನು ಸರ್ದಾರ್ ವಲ್ಲಭಭಾಯಿ ಪಟೇಲ್ ನ್ಯಾಷನಲ್ ಸ್ಟೇಡಿಯಂ ಏನಪ್ಪಂದ್ರೆ ಪ್ರಮುಖವಾಗಿ ನರೇಂದ್ರ ಮೋದಿಯವರು ಕೂಡ ಏನಪ್ಪಂದ್ರೆ ಉದ್ಘಾಟಿಸ್ತಕ್ಕಂಥದ್ದು. ಹಾಗಾಗಿ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಕ್ರಿಕೆಟ್ ಸ್ಟೇಡಿಯಂ ಏನಪ್ಪಂದ್ರೆ ಅಹಮದಾಬಾದ್ ಗುಜರಾತ್. ಇನ್ನು ಸರ್ದಾರ್ ವಲ್ಲಭಭಾಯಿ ಪಟೇಲ್ ಪೊಲೀಸ್ ಮ್ಯೂಸಿಯಂ ನೋಡ್ರಿ, ಪೊಲೀಸ್ ಮ್ಯೂಸಿಯಂ ಯಾಕಂದರೆ ಇವರು ಭಾರತದ ಮೊದಲ ಗೃಹ ಮಂತ್ರಿ. ಹಾಗಾಗಿ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಪೊಲೀಸ್ ಮ್ಯೂಸಿಯಂ ಏನಪ್ಪಂದರೆ ಕೊಲ್ಲಂ ಒಳಗಿರ್ತಕ್ಕಂಥದ್ದು, ಕೇರಳ ರಾಜ್ಯದಲ್ಲಿರ್ತಕ್ಕಂಥದ್ದು. ಇನ್ನು ಸರ್ದಾರ್ ವಲ್ಲಭಭಾಯಿ ಪಟೇಲ್ ಕೃಷಿ ಮತ್ತು ತಂತ್ರಜ್ಞಾನ ವಿಶ್ವವಿದ್ಯಾಲಯ ನೋಡ್ರಿ, ಸರ್ದಾರ್ ವಲ್ಲಭಭಾಯಿ ಪಟೇಲ್ ಕೃಷಿ ಮತ್ತು ತಂತ್ರಜ್ಞಾನ ವಿಶ್ವವಿದ್ಯಾಲಯ ಮೀರತ್ ಉತ್ತರ ಪ್ರದೇಶದಲ್ಲಿರ್ತಕ್ಕಂಥದ್ದು. ಇದು ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರ ಹೆಸರಲ್ಲಿರ್ತಕ್ಕಂಥದ್ದು. ಎಸ್, ಹಾಗಾದರೆ ಸ್ಪರ್ಧಾರ್ಥಿಗಳಿಗೆ ಇಲ್ಲಿ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಬಗ್ಗೆ ಹೇಳಬೇಕಾದ್ರೆ ಇನ್ನೂ ಭಾಳಷ್ಟು ಏನಪ್ಪಂದ್ರೆ ಇರತಕ್ಕಂಥದ್ದು. ಎಸ್, ಹಾಗೆ ಸರ್ದಾರ್ ವಲ್ಲಭಭಾಯಿ ಪಟೇಲ್ ತಿಳ್ಕೊಳ್ಳಿ, ಅವರು ನಿಮಗೆ ಕೆಲವು ಗೊತ್ತಿರತಕ್ಕಂಥ ವಿಷಯಗಳು ಕೂಡ ತಿಳ್ಕೊಳ್ಬೇಕಾಗುತ್ತೆ. ಸರ್ದಾರ್ ವಲ್ಲಭಭಾಯಿ ಪಟೇಲ್ ತಿಳ್ಕೊಳ್ಳಿ, ಭಾರತದ ಮೊದಲ ಪ್ರಧಾನಮಂತ್ರಿ ಆಗ್ತಕ್ಕಂಥ ಅರ್ಹತೆ ಕೂಡ ಇತ್ತು, ಅವಕಾಶ ಕೂಡ ಇತ್ತು. ಆದರೆ ಅದನ್ನು ಅಲ್ಲಿಗಳು ಏನಪ್ಪಂದ್ರೆ ಅವರು ಭಾರತದ ಗೃಹಮಂತ್ರಿ ಕೂಡ ಆದರು. ಯಾಕಂದರೆ ಭಾರತದ ಮೊದಲ ಪ್ರಧಾನಮಂತ್ರಿ ಆಗಬೇಕಾದ್ರೆ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರ ಹೆಸರು ಮುಂಚೂಣಿಯೊಳಗಿತ್ತು. ಆದರೂ ಕೂಡ ಅವರು ದೇಶದ ಹಿತಕ್ಕಾಗಿ ಏನಪ್ಪಂದ್ರೆ ಆ ಸ್ಥಾನವನ್ನು ತ್ಯಜಿಸಿ ಭಾರತದ ಮೊದಲ ಗೃಹಮಂತ್ರಿ ಉಪ ಪ್ರಧಾನಿ ಕೂಡ ಏನಪ್ಪಂದ್ರೆ ಆಗಿರ್ತಕ್ಕಂಥದ್ದು ಸರ್ದಾರ್ ವಲ್ಲಭಭಾಯಿ ಪಟೇಲ್. ಜೊತೆಗೆ ಗೊತ್ತಿಲ್ಲೇ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಏನಪ್ಪಂದ್ರೆ ಮಹಾತ್ಮ ಗಾಂಧೀಜಿ ಭಾಳಷ್ಟು ಏನಪ್ಪಂದ್ರೆ ಸಂಬಂಧ ಇರತಕ್ಕಂಥದ್ದು. ಎಸ್, ಅಷ್ಟು ಗೌರವ ಇರತಕ್ಕಂಥದ್ದು ಮಹಾತ್ಮ ಗಾಂಧೀಜಿಯವ್ರ ಮೇಲೆ ಅಭಿಮಾನ ಹೊಂದಿರತಕ್ಕಂಥವ್ರು ಸರ್ದಾರ್ ವಲ್ಲಭಭಾಯಿ ಪಟೇಲ್. ಎಸ್, ಗೊತ್ತಿಲ್ಲೇ ಇದೇ ಭಾರತ ಮತ್ತು ಪಾಕಿಸ್ತಾನ ವಿಭಜನೆ ಆಗಬೇಕಾದ್ರೆ ಮೊಹಮ್ಮದ್ ಅಲಿ ಜಿನ್ನಾ, ಇವಾಗಿನ ಬಾಂಗ್ಲಾದೇಶ ಅಂತ ಏನು ಕರಿತೀವಲ್ಲ, ಅಂದರೆ ಪಾಕಿಸ್ತಾನ, ಪೂರ್ವ ಪಾಕಿಸ್ತಾನ, ಪಶ್ಚಿಮ ಪಾಕಿಸ್ತಾನ ಅಂತ ಕರಿತಾ ಇದ್ರು. ಈ ಬಾಂಗ್ಲಾದೇಶದಿಂದ ಪಾಕಿಸ್ತಾನಕ್ಕೆ ಏನಪ್ಪಂದ್ರೆ ಒಂದು ಕಾರಿಡಾರ್ ರಸ್ತೆಯನ್ನು ಮಾಡಲಿಕ್ಕೆ ಏನಪ್ಪಂದ್ರೆ ಅವಕಾಶ ಮಾಡಿಕೊಡೋದು ಅಂದ್ಕೊಂಡು ಮೌಂಟ್ ಬ್ಯಾಟನ್ ಅವರಿಗೆ ಏನಪ್ಪಂದ್ರೆ ಇಲ್ಲಿ ತಿಳಿಸಿರ್ತಾರೆ. ಬಟ್ ಆ ಯೋಜನೆ ಏನಪ್ಪಂದ್ರೆ ಒಂದು ವೇಳೆ ಏನಾದರೂ ಮಾಡಿದರೆ ಇವತ್ತು ಏನಪ್ಪಂದ್ರೆ ಭಾರತ ನಡುವೆ ಏನಪ್ಪಂದ್ರೆ ಬಾಂಗ್ಲಾದೇಶ ಮತ್ತು ಪಾಕಿಸ್ತಾನ ನಡುವೆ ಒಂದು ರಸ್ತೆ ಆಗ್ತಿತ್ತು. ಬಟ್ ಅದನ್ನೇ ತಡೆದವರು ಯಾರಪ್ಪ ಅಂದರೆ ಭಾರತದ ಉಕ್ಕಿನ ಮನುಷ್ಯ ಸರ್ದಾರ್ ವಲ್ಲಭಭಾಯಿ ಪಟೇಲ್. ಹಾಗಾಗಿ ಅವ್ರನ್ನ ಉಕ್ಕಿನ ಮನುಷ್ಯ ಅಂತ ಕರೀತಾರೆ. ಹಾಗಾಗಿ ಅಂಥ ಒಬ್ಬ ಮಹಾನ್ ವ್ಯಕ್ತಿ. ಜೊತೆಗೆ ಇಲ್ಲಿ ಭಾರತ ಸ್ವತಂತ್ರಗೊಂಡ ನಂತರ 1947 ಭಾರತದಲ್ಲಿರ್ತಕ್ಕಂಥ ಮುಸ್ಲಿಮರು, ಪಾಕಿಸ್ತಾನ ಇರ್ತಕ್ಕಂತಹ ಹಿಂದೂಗಳು ಇಲ್ಲಿ ಏನಪ್ಪಂದ್ರೆ ಅವರಿಗೆ ಅವಕಾಶ ಕೊಟ್ಟರು, ಅವರು ಅಲ್ಲಿ ಎಲ್ಲಿ ಬೇಕಾದಲ್ಲಿ ಹೋಗ್ಬೋದು ಅಂತ ಅಂದ್ಕೊಂಡು. ಅವಾಗ ಏನಪ್ಪಂದ್ರೆ ಭಾರತದಲ್ಲಿ ಭಾಳಷ್ಟು ಪಾಕಿಸ್ತಾನ ಹಿಂಸಾಚಾರ ನಡೀತು. ಆ ಸಮಯದಲ್ಲಿ
ಕೆಂಪು ಕೋಟೆ ಒಳಗೆ ಏನಪ್ಪಂದ್ರೆ ಇಲ್ಲಿ ಮುಸ್ಲಿಮರಿಗೆ ರಕ್ಷಣೆ ಕೊಟ್ಟು ಅವರನ್ನು ಪ್ರಮುಖವಾಗಿ ಏನಪ್ಪಂದ್ರೆ ದೇಶಕ್ಕೆ ಕಳಿಸಿದಂಥ ಮಹಾನ್ ನಾಯಕ ಯಾರಪ್ಪಂದರೆ ಸರ್ದಾರ್ ವಲ್ಲಭಭಾಯಿ ಪಟೇಲ್. ಯಾಕಂದರೆ ಬಹಳಷ್ಟು ಪ್ರಮುಖವಾಗಿ ಅವ್ರ ಬಗ್ಗೆ ಹೇಳ್ತಾ ಹೋದರೆ ಮುಗಿಲಾದಂತಹ ಒಂದು ಕಥೆ. ಯಾಕಂದರೆ ಅಷ್ಟು ಒಬ್ಬ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಇವತ್ತು ನಾವು ನೀವು ಬದುಕಿದ್ದೀವಿ ಅಂತಂದರೆ, ಇವತ್ತು ನಾವು ನೀವು ಭಾರತದಲ್ಲಿ ಏಕತೆಯಿಂದ ಬದುಕ್ತಾ ಇದ್ದೀವಿ ಅಂದರೆ, ಇವತ್ತು ಸಾಕಷ್ಟು ರಾಜ್ಯಗಳು ಕೇಂದ್ರಾಡಳಿತ ಪ್ರದೇಶಗಳಿವೆ. ಒಂದು ವೇಳೆ ಏನಾದರೂ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವಾಗ ಏನಾದರೂ ಭಾರತವನ್ನು ಏಕೀಕರಣಗೊಳಿಸಲು ಆಗಲಿಲ್ಲ ಇದ್ದಿದ್ದಿಲ್ಲ ಅಂದರೆ ಏನಕ್ಕಿತ್ತು? ಭಾರತದಲ್ಲಿ ಹಲವಾರು ದೇಶಗಳು ಏನಪ್ಪಂದ್ರೆ ಇಲ್ಲಿ ಬಹಳಷ್ಟು ಏನಪ್ಪಂದ್ರೆ ಗಲಭೆಗಳಾಗ್ತಾ ಇದ್ದವು. ಅಂಥ ಗಲಭೆಯನ್ನು ಎದುರಿಸಿದಂಥ ಧೀಮಂತ ನಾಯಕ ಸರ್ದಾರ್ ವಲ್ಲಭಭಾಯಿ ಪಟೇಲ್. ಗೊತ್ತಿರಲೇ ಇದೇ ಮೊಹಮ್ಮದ್ ಘಜ್ನಿ ಏನಿದನಲ್ಲ, ಐತಿಹಾಸಿಕವಾಗಿರ್ತಕ್ಕಂಥ ಪ್ರಸಿದ್ಧ ಸೋಮನಾಥ ದೇವಾಲಯ ಮೇಲೆ ದಾಳಿ ಮಾಡಿ ನಾಶಗೊಳಿಸಿದಾಗ 1950 ಏನಪ್ಪಂದ್ರೆ ಆ ಸೋಮನಾಥ ದೇವಾಲಯವನ್ನು ಪುನರುಜ್ಜೀವನಗೊಳಿಸಿ ಭಾರತದ ಮೊದಲ ರಾಷ್ಟ್ರಪತಿ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರಿಂದ ಉದ್ಘಾಟನೆ ಮಾಡಿಸಿದಂಥ ಭಾರತದ ಉಕ್ಕಿನ ಮನುಷ್ಯನೇ ಈ ಸರ್ದಾರ್ ವಲ್ಲಭಭಾಯಿ ಪಟೇಲ್. ಎಸ್, ಹೀಗೆ ಹೇಳ್ತಾ ಹೋದರೆ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರ ಕಥೆ ನಿಮಗೆ ಮುಗಿದಿಲ್ಲ. ಯಾಕೆಂದರೆ ಅಷ್ಟು ಒಬ್ಬ ಧೀಮಂತ ನಾಯಕ ಇವತ್ತು ಸರ್ದಾರ್ ವಲ್ಲಭಭಾಯಿ ಪಟೇಲ್. ಹಾಗಾಗಿ ಸ್ಪರ್ಧಾರ್ಥಿಗಳೇ, ಬಹಳಷ್ಟು ಪ್ರಮುಖವಾಗಿ ಏನಪ್ಪಂದ್ರೆ ಇಲ್ಲೇ ಒಬ್ಬ ವ್ಯಕ್ತಿ ಅಂತಂದಾಗ ಆ ವ್ಯಕ್ತಿ ಇವತ್ತು ಹೆಸರಾಗಿದ್ದಾನಂತಂದರೆ ಅವನ ಸಾಧನೆ ಬಹಳಷ್ಟು ಇರತಕ್ಕಂಥದ್ದು. ಇವತ್ತು ಅಂಥ ಅದ್ಭುತವಾಗಿರ್ತಕ್ಕಂಥ ಸಾಧನೆ ಮಾಡಿರ್ತಕ್ಕಂಥ ಇವತ್ತು ಮಹಾನ್ ನಾಯಕ ಯಾರಪ್ಪಂದರೆ ಸರ್ದಾರ್ ವಲ್ಲಭಭಾಯಿ ಪಟೇಲ್. ಹಾಗಾಗಿ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರ ಜನ್ಮದಿನವಾಗಿರ್ತಕ್ಕಂಥ ಏನು ಒಂದು 31 ಇದೆಯಲ್ಲ, ಇದನ್ನು ರಾಷ್ಟ್ರೀಯ ಏಕತಾ ದಿನವನ್ನಾಗಿ ಆಚರಿಸ್ತಿದ್ದೇವೆ. ಯಾಕೆಂದರೆ ಇವತ್ತು ನಾವು ನೀವೆಲ್ಲರೂ ಬದುಕ್ತಾ ಇದ್ದೀವಿ. ಯಾಕೆಂದರೆ ಇವತ್ತು ಭಾರತವನ್ನು ಒಗ್ಗೂಡಿಸಿದರು ಸರ್ದಾರ್ ವಲ್ಲಭಭಾಯಿ ಪಟೇಲ್. ಯಾಕೆಂದರೆ ಅಷ್ಟು ಪ್ರಮುಖವಾಗಿ ಇವತ್ತು ಭಾರತ ಸ್ವತಂತ್ರ ಹೋರಾಟದಲ್ಲಿ ಸ್ವತಂತ್ರ ಆದ ನಂತರ ಕೂಡ ಸಾಕಷ್ಟು ಏನಪ್ಪಂದ್ರೆ ಇಲ್ಲಿ ಪ್ರಮುಖವಾಗಿ ಭಾರತವನ್ನು ಏಕೀಕರಣಗೊಳಿಸುವಲ್ಲಿ ಪಾತ್ರ ವಹಿಸ್ತಿರ್ತಕ್ಕಂಥದ್ದು. ಹಾಗಾಗಿ ಸ್ಪರ್ಧಾರ್ಥಿಗಳೇ, ಇವತ್ತು ತಿಳ್ಕೊಳ್ಳಿ, ದೇಶ ನನಗೇನು ಮಾಡಿದೆ ಅನ್ನೋದಕ್ಕಿಂತ ದೇಶಕ್ಕಾಗಿ ನಾನೇನು ಮಾಡಿದೆ ಅನ್ನೋದು ಬಹಳ ಮುಖ್ಯ. ಹಾಗಾಗಿ ಸರ್ದಾರ್ ವಲ್ಲಭಭಾಯಿ ಪಟೇಲ್ ತಮ್ಮ ಜೀವನವನ್ನೇ ತ್ಯಾಗ ಮಾಡಿದರು. ಅಂತಹ ಸ್ಥಿತಿಯೊಳಗೂ ಕೂಡ ಏನಪ್ಪಂದ್ರೆ ಅವರು ಭಾರತವನ್ನು ಒಗ್ಗೂಡಿಸ್ಬೇಕು ಅಂತಕ್ಕಂಥದ್ದು ಕೂಡ ಬಹಳ. ಜೊತೆಗೆ ಗೊತ್ತಿರಲೇ ಭಾರತ ಸಂವಿಧಾನದೊಳಗೆ ಕೆಲವು ಸಮಿತಿಗಳಿದ್ದವು. ಪ್ರಾಂತ್ಯ ಸಮಿತಿ ಅಂತ ಬರ್ತದೆ, ಕೇಂದ್ರ ಅಂದರೆ ಪ್ರಾಂತ್ಯ ಸಮಿತಿ. ಆ ಪ್ರಾಂತ್ಯ ಸಮಿತಿಯ ಅಧ್ಯಕ್ಷರು ಕೂಡ ಯಾರಾಗಿದ್ದಾರೆ ಅಂದರೆ ಈ ಸರ್ದಾರ್ ವಲ್ಲಭಭಾಯಿ ಪಟೇಲ್. ಯಾಕಂದರೆ ಪ್ರಾಂತ್ಯಗಳನ್ನು ಗುಡಿಸಿದವರು ಸರ್ದಾರ್ ವಲ್ಲಭಭಾಯಿ ಪಟೇಲ್. ಜೊತೆಗೆ ಮೂಲಭೂತ ಹಕ್ಕುಗಳು ಗೊತ್ತಲ್ಲೇ, ಆ ಮೂಲಭೂತ ಹಕ್ಕುಗಳನ್ನು ಮೂಲಭೂತ ಹಕ್ಕುಗಳ ಸಮಿತಿ ಕೂಡ ಬರ್ತದೆ. ಆ ಮೂಲಭೂತ ಹಕ್ಕುಗಳ ಸಮಿತಿಯ ಅಧ್ಯಕ್ಷರು ಕೂಡ ಏನಪ್ಪಂದ್ರೆ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರು ಕೂಡ ಆಗಿದ್ದರು. ಜೊತೆಗೆ 1931 ಕರಾಚಿ ಕಾಂಗ್ರೆಸ್ ಅಧಿವೇಶನದಲ್ಲೇ ಅವರು ಕೂಡ ಏನಪ್ಪಂದ್ರೆ ಮೂಲಭೂತ ಹಕ್ಕುಗಳ ಬಗ್ಗೆ ಏನಪ್ಪಂದ್ರೆ ಪ್ರಸ್ತಾಪ ಪಡಿಸಿದರು, ಅದು ಸರ್ದಾರ್ ವಲ್ಲಭಭಾಯಿ ಪಟೇಲ್. ಹಾಗಾಗಿ ಸ್ಪರ್ಧಾರ್ಥಿಗಳೇ, ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರ ಇತಿಹಾಸ ತಿಳ್ಕೊಳ್ಬೇಕಾದ್ರೆ ಬಹಳ ಬಹಳ ಏನಪ್ಪಂದ್ರೆ ಎಲ್ಲರಿಗೂ ಕೂಡ ಏನಪ್ಪಂದ್ರೆ ಉತ್ಸಾಹ ಬರ್ತದೆ. ಯಾಕಂದರೆ ಉಕ್ಕಿನ ಮನುಷ್ಯ ಅಂದಾಗ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅಂದಾಗ ಭಾರತದ ಪ್ರತಿಯೊಬ್ಬ ಪ್ರಜೆಗೆ ಏನಪ್ಪಂದ್ರೆ ಎಸ್ ಏನಪ್ಪಂದ್ರೆ ಇಲ್ಲಿ ಮೈಯಾಗ ಜುಮ್ ಅಂತದೆ. ಯಾಕಂದರೆ ಅಂಥ ಒಬ್ಬ ಉಕ್ಕಿನ ಮನುಷ್ಯ ಸರ್ದಾರ್ ವಲ್ಲಭಭಾಯಿ ಪಟೇಲ್. ಎಸ್, ಹಾಗಾಗಿ ಅಖಂಡ ಭಾರತವನ್ನು ಇಲ್ಲಿ ಪ್ರಮುಖವಾಗಿ ಇವತ್ತು ಏನು ನಾವು ಬದುಕ್ತಾ ಇದ್ದೇವಲ್ಲ ಅದು ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರ ಒಂದು ನಿರ್ಧಾರ ಅಂತ ಕೂಡ ಹೇಳ್ಬೋದು. ಯಾಕೆಂದರೆ ಅವರ ಸಾಧನೆ ಅಷ್ಟಿಷ್ಟಲ್ಲ, ಹೇಳ್ತಾ ಹೋದರೆ ಇನ್ನೂ ಮುಗಿದಿಲ್ಲ ಸ್ಪರ್ಧಾರ್ಥಿಗಳೇ. ಎಸ್, ಹಾಗಾಗಿ ಇಲ್ಲಿ ಪ್ರಮುಖವಾಗಿ ಇವತ್ತು ಏನಪ್ಪ ಅಂದರೆ ರಾಷ್ಟ್ರೀಯ ಏಕತಾ ದಿವಸನ್ನು ನಾವು ದೇಶಾದ್ಯಂತ ಆಚರಣೆ ಮಾಡ್ತಾ ಇದ್ದೇವೆ. ಹಾಗಾಗಿ ಅವರ ಒಂದು ಸಾಧನೆ ಏನಪ್ಪ ಅಂದರೆ ನಮ್ಮ ಮನದಲ್ಲೇ ಶಾಶ್ವತವಾಗಿ ಉಳಿದ ದೃಷ್ಟಿಯೊಳಗೆ ಇವತ್ತು ಕ್ಲಾಸಿಕ್ ಎಜುಕೇಷನ್ ಟು ವಿಚಾರ ಮುಖಾಂತರ ರಾಷ್ಟ್ರೀಯ ಏಕತಾ ದಿವಸನ ಏನಪ್ಪ ಅಂದರೆ ನಾವಿಲ್ಲಿ ಆಚರಿಸ್ತಾ ಇದ್ದೇವೆ. ಎಸ್, ಹಾಗಾಗಿ ಸ್ಪರ್ಧಾರ್ಥಿಗಳು ಇಲ್ಲಿ ಪ್ರಮುಖವಾಗಿ ಲೈವ್ ನೋಡ್ತಕ್ಕಂಥವ್ರು ಕೂಡ ಇಲ್ಲಿ ಪ್ರಮುಖವಾಗಿ ಏನಪ್ಪ ಅಂದರೆ ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಪ್ರಮುಖವಾಗಿ ಏನಪ್ಪಂದ್ರೆ ಸಬ್ಸ್ಕ್ರೈಬ್ ಕೂಡ ಆಗಿ. ಯಾಕಂದರೆ ಇಲ್ಲಿ ಪ್ರಮುಖವಾಗಿ ಇವತ್ತು ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲಿಂದ ಎಲ್ಲವನ್ನೂ ಕೂಡ ಏನಪ್ಪಂದ್ರೆ ಇಲ್ಲಿ ಪ್ರತಿದಿನ ಏನಾಗ್ತಾಯಿದೆ ಅನ್ನೋದು ಕೂಡ ಇವತ್ತು ತಿಳಿಸ್ತಕ್ಕಂಥ ಕಾರ್ಯವನ್ನು ಸಂಸ್ಥೆಯ ನಿರ್ದೇಶಕರಾಗಿರ್ತಕ್ಕಂಥ ಲಕ್ಷ್ಮಣ್ ಎಸ್ ಉಪ್ಪಾರ್ಸರ್ವರ ಮಾರ್ಗದರ್ಶನದಲ್ಲಿ ಏನಪ್ಪಂದ್ರೆ ಇವತ್ತು ಸ್ಪರ್ಧಾರ್ಥಿಗಳಿಗೆ ಅನುಕೂಲವಾಗೋ ದೃಷ್ಟಿಯಿಂದ ಇವತ್ತು ಮಾಡ್ತದೆ. ಎಸ್, ಹಾಗಾದ ಸ್ಪರ್ಧಾರ್ಥಿಗಳೇ, ಇವತ್ತು ಏನು ಏಕತಾ ದಿವಸ ಇತ್ತಲ್ಲ ಅದರ ವಿಷಯವನ್ನು ಕೂಡ ನಾನು ಹೇಳಿದ್ದೇನೆ. ಸ್ಪರ್ಧಾತ್ಮಕ ದೃಷ್ಟಿಯಿಂದ ಈ ಒಂದು ಕಾರ್ಯಕ್ರಮವನ್ನು ಮಾಡಿರ್ತಕ್ಕಂಥದ್ದು. ಎಸ್, ಹಾಗಾದ ಜೊತೆಗೆ ಭಾರತ ಅಖಂಡ ಭಾರತವನ್ನು ನಮ್ಮ ಕಲ್ಪನೆಗೂ ಮೀರಿದ ಹಾಗೆ ಸಾಧನೆ ಮಾಡಿರ್ತಕ್ಕಂಥ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರಿಗೆ ನನ್ನದೊಂದು ನಿಮ್ಮದೊಂದು ಎಲ್ಲರದೊಂದು ಸಲಾಂ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ. ಎಸ್, ನಾನು ನಿಮ್ಮ ಬಸವರಾಜ ಮಡಳಿ. ಇಲ್ಲಿವರೆಗೆ ನನ್ನ ಈ ಕ್ಲಾಸನ್ನು ಕೇಳಿದಂಥ ಆತ್ಮಸ್ಪರ್ಧಾರ್ಥಿಗಳಿಗೆ ಧನ್ಯವಾದಗಳು.